Hi friends, welcome to Classic Education YouTube channel. So, ivattina ondu Hindu analysis alli kelavondishtu articles matte editorial na discuss madana. So, notri first time helidara andre AI based Mandarin translation devices for army. So, idu Mandarin idella idenappa andre Chinese official language ing navu enantu karithu andre Mandarin language anta karithu. So, notri idu neshtu jana maatadtara appa andre 700 million jana andre 70 koti jana enappa andre China dalli ee language anna maatadtidare. ಸೊ ನಾನು ಇನ್ನೇನೆ ಹೇಳಿದ್ದೆ ಏನಪ್ಪ ಅಂದ್ರೆ ನಮ್ಮ ಇಂಡಿಯನ್ ಡಿಫೆನ್ಸ್ ಮಿನಿಸ್ಟರ್ ಏನ್ ಮಾಡ್ತಿದ್ರು ಅಂದ್ರೆ 7 ಮ್ಯಾಂಡ್ರೇನಿಯನ್ ಎಕ್ಸ್ಪರ್ಟ್ ನ ಹೈರ್ ಮಾಡ್ತಿದ್ದಾರೆ ಅಂತ. ಸೊ ಇವತ್ತು ಅದ್ರದ್ದು ಮುಂದುವರೆದ ಭಾಗವಾಗಿ ಏನ್ ಮಾಡ್ತಿದ್ರು ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸ್ ಅನ್ನ ಪ್ರೊಕ್ಯೂರ್ಮೆಂಟ್ ಮಾಡ್ಕೋತಿದ್ದಾರೆ. ಸೊ ನೋಡ್ರಿ, ಇದೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸ್ ಇದೆಯಲ್ಲ, ಇದೇನ್ ಮಾಡುತ್ತಪ್ಪ ಅಂದ್ರೆ ಯಾರಾದ್ರೂ ಸೋಲ್ಜರ್ಸ್ ಹತ್ರ ಬಂದು ಏನಾದ್ರೂ ಮ್ಯಾಂಡ್ರೇನಿಯನ್ ಲ್ಯಾಂಗ್ವೇಜ್ ಮಾತಾಡಿದ್ರೆ ಅದನ್ನ ಇದೇನ್ ಮಾಡುತ್ತಪ್ಪ ಅಂದ್ರೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ನೋಡ್ರಿ, ಟ್ರಾನ್ಸ್ಲೇಟ್ ಯಾವ ಭಾಷೆಗೆ ಮಾಡುತ್ತಂದ್ರೆ ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಟ್ ಅನ್ನ ಮಾಡುತ್ತೆ. ಅಂದ್ರೆ ಈಗ ನಮ್ ಸೈನಿಕರು ಮತ್ತೆ ಚೈನಾ ಸೈನಿಕರು ಮತ್ತೆ ಏನಾದ್ರೂ ಸ್ಟ್ಯಾಂಡ್ ಅಪ್ ಆದಾಗ ಅವ್ರೇನಾದ್ರೂ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದಾಗ ಇದೇನ್ ಮಾಡುತ್ತಪ್ಪ ಅಂದ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಆ ತರದ ಒಂದು AI ಬೇಸ್ಡ್ ಡಿವೈಸ್ ಅನ್ನ ಒಂದು ಸ್ಟಾರ್ಟ್ಅಪ್ ಅವರು ಡೆವಲಪ್ ಮಾಡಿದ್ದಾರೆ. ಆ ಸ್ಟಾರ್ಟ್ಅಪ್ ಹೆಸರು ಏನಪ್ಪ ಅಂದ್ರೆ ಕಾಗ್ನಿಟ್ ಅನ್ನೋದು ಸ್ಟಾರ್ಟ್ಅಪ್, ಅದೆಲ್ಲಿದೆ ಅಂದ್ರೆ ಬೆಂಗಳೂರಲ್ಲಿ ಇದೆ. ಸೊ ನೋಡ್ರಿ, ಇದ್ರದ್ದು ಈಗಿರೋ ಸ್ಪೆಸಿಫಿಕೇಶನ್ ಏನಪ್ಪ ಅಂದ್ರೆ ನೀವು 5 ರಿಂದ 10 ಫೀಟ್ ದೂರ ಇದ್ರೆ, 5 ರಿಂದ 10 ಫೀಟ್ ದೂರ ಇದ್ರೆ ಮಾತ್ರ ಇದೇನಪ್ಪ ಅಂದ್ರೆ ರೆಕಗ್ನೈಸ್ ಮಾಡಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಅಂದ್ರೆ ನೀವು 5 ರಿಂದ 10 ಫೂಟ್ ಆ ಡಿವೈಸ್ ಇಂದ ಯಾವ್ದೇ ಡೈರೆಕ್ಷನ್ ಅಲ್ಲಿ ಇರ್ಬೋದು, ಅಲ್ಲಿ ಮಾತಾಡಿದ್ರೆ ಮಾತ್ರ ಅದು ಟ್ರಾನ್ಸ್ಲೇಟ್ ಅನ್ನ ಮಾಡ್ತಿದೆ. ಅದು ಏನಪ್ಪ ಅಂದ್ರೆ ಬರೀ ಇಂಗ್ಲಿಷ್ ಭಾಷೆ ಮಾತ್ರ ಟ್ರಾನ್ಸ್ಲೇಟ್ ಅನ್ನ ಮಾಡ್ತಿದೆ. ಸೊ ಅದ್ರ ಡೆವಲಪರ್ ಏನ್ ಹೇಳ್ತಾರೆ ಅಂದ್ರೆ ಈಗ 5 ರಿಂದ 10 ಫೀಟ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ 20 ಫೀಟ್ ವರೆಗೂ ಡಿಸ್ಟೆನ್ಸ್ ಮಾಡ್ತೀವಿ. ಅಂದ್ರೆ 20 ಫೀಟ್ ಸರೌಂಡಿಂಗ್ಸ್ ಯಾರಾದ್ರೂ ಮ್ಯಾಂಡ್ರೇನಿಯನ್ ಲ್ಯಾಂಗ್ವೇಜ್ ಮಾಡ್ತಾ ಇದ್ರೆ ಅದನ್ನ ಇದು ಕ್ಯಾಪ್ಚರ್ ಮಾಡಿ ಏನ್ ಮಾಡುತ್ತಪ್ಪ ಅಂದ್ರೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಜೊತೆಗೆ ನೋಡ್ರಿ, ಇದೊಂದೇ ಅಲ್ಲ, ಈಗ ಇದನ್ನ ಏನ್ ಮಾಡೋದಪ್ಪ ಅಂದ್ರೆ ಹಿಂದಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುದು. ಯಾಕಂದ್ರೆ ಸೈನಿಕರಿಗೆ ಇಂಗ್ಲಿಷ್ ಅಷ್ಟು ಕಂಫರ್ಟಬಲ್ ಇರೋಲ್ಲ, ಹಿಂದಿ ಭಾಷೆ ಆದ್ರೆ ಇನ್ನೂ ಚೆನ್ನಾಗಿ ಕಂಫರ್ಟಬಲ್ ಇರುತ್ತೆ ಅಂತೇಳಿ ಆ ಮ್ಯಾಂಡ್ರೇನಿಯನ್ ಲ್ಯಾಂಗ್ವೇಜ್ ಅಂದ್ರೆ ಏನಪ್ಪ ಅಂದ್ರೆ ಹಿಂದಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಂಗೆ ನಾವು ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಜೊತೆಗೆ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ಡಿಫೆನ್ಸ್ ಮಿನಿಸ್ಟರ್ ಏನಪ್ಪಾ ಅಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತೇಳಿ 75 AI ಬೇಸ್ಡ್ ಎನೇಬಲ್ಡ್ ಡಿವೈಸಸ್ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಆರ್ಮಿಗೆ ಇಂಡಕ್ಟ್ ಮಾಡ್ಕೊಂಡ್ರು. ಅದರಲ್ಲಿ ಇದು ಒಂದು ಕೂಡ, ಇದ್ರ ಜೊತೆ ಜೊತೆಗೆ ಮತ್ತೆ ಯಾವ್ಯಾವ್ದನ್ನ ತಗೊಂಡ್ರಪ್ಪ ಅಂದ್ರೆ ಅವರು, ಸೊ ನೋಡ್ರಿ, ರೋಬೋಟಿಕ್ ಮೈಂಡ್ ಡಿಟೆಕ್ಟರ್ ಅನ್ನ ತಗೊಂಡಿದ್ದಾರೆ, ಇನ್ಸ್ಟಿಟ್ಯೂಷನ್ ಡಿಸ್ಟ್ರಕ್ಷನ್ ಸಿಸ್ಟಮ್ ಅನ್ನ ತಗೊಂಡಿದ್ದಾರೆ, ಇಂಟಿಗ್ರೇಟೆಡ್ ಕಮಾಂಡ್ ಫ್ಯೂಷನ್ ಅನ್ನ ತಗೊಂಡಿದ್ದಾರೆ, ರಿಮೋಟ್ ವೆಪನ್ ಸ್ಟೇಷನ್ ಅನ್ನ ತಗೊಂಡಿದ್ದಾರೆ, ರೈಲ್ ಮೌಂಟೆಡ್ ರೋಬೋ ಅನ್ನ ತಗೊಂಡಿದ್ದಾರೆ, ಸೆನ್ಸರ್ ಫಾರ್ ಫರ್ದರ್ ಅಂಡರ್ ವಾಟರ್ ಡೊಮೈನ್ ಅವೇರ್ನೆಸ್ ಅನ್ನ ತಗೊಂಡಿದ್ದಾರೆ, ಜೊತೆಗೆ ಸ್ವರಂ ಡ್ರೋನ್ಸ್ ಅನ್ನ ತಗೊಂಡಿದ್ದಾರೆ. ಈ ತರದ ಒಂದು 75 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಡಿವೈಸನ್ಸ್ ನ ಆಜಾದಿ ಕಾ ಅಮೃತ್ ಮಹೋತ್ಸವ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ಆರ್ಮಿಗೆ ಇಂಡಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದ್ರಲ್ಲಿ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ, ಯಾಕಂದ್ರೆ ಈಗ ಮ್ಯಾಂಡ್ರೇಂಡಿಯನ್ ಲ್ಯಾಂಗ್ವೇಜ್ ಇದ್ದು 2 ಸರಿ ಬಂದಿರೋದ್ರಿಂದ, ಸೊ ನಿಮಗೆ ಕೇಳ್ಬೋದು ಯಾವ್ದು ಮ್ಯಾಂಡ್ರೇಂಡಿಯನ್ ಡಿವೈಸ್ ಅಂತಂದ್ರೆ, ಸೊ AI ಬೇಸ್ಡ್ ಡಿವೈಸ್ ಅದೇನ್ ಮಾಡುತ್ತೆ ಅಂದ್ರೆ ಇಂಗ್ಲಿಷ್ ಇಂದ ಸಾರಿ ಮ್ಯಾಂಡ್ರೇಂಡಿಯನ್ ಲ್ಯಾಂಗ್ವೇಜ್ ಇಂದ ಇಂಗ್ಲಿಷ್ ಗೆ ಟ್ರಾನ್ಸ್ಲೇಟ್ ಅನ್ನ ಮಾಡುತ್ತೆ. ಇದ್ರ ಜೊತೆಗೆ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ನೀಡ್ ಸಿಸ್ಟಮ್ ಟು ಐಡೆಂಟಿಫೈ ಇಲ್ಲಿಗಲ್ ಲೋನ್ ಆಪ್ಸ್. ಸೊ ಇದನ್ನ ಬರ್ದವ್ರು ಯಾರಪ್ಪ ಅಂದ್ರೆ ತೆಲಂಗಾಣ ಸ್ಟೇಟ್ ತೆಲಂಗಾಣ ರಾಜ್ಯದವ್ರು ಏನಂದ್ರೆ RBI ದವರಿಗೆ ಆರ್ಡರ್ ಮಾಡಿದ್ದಾರೆ ಏನಂತ. ಸೊ ನೀವೊಂದು ಗೈಡ್ ಲೈನ್ಸ್ ಅನ್ನ ಬಿಡ್ರಿ, ಯಾವ್ದು ಗೈಡ್ ಲೈನ್ಸ್ ಅನ್ನ ಬಿಡ್ರಿ ಅಂದ್ರೆ ಈಗ ಇಲ್ಲಿಗಲ್ ಆಪ್ಸ್ ಏನಿದೆಯಲ್ಲ ಅದನ್ನ ಯಾವ್ದು ಲೀಗಲ್ ಯಾವ್ದು ಇಲ್ಲಿಗಲ್, ಎಸ್ಪೆಷಲಿ ಏನಪ್ಪ ಅಂದ್ರೆ ಲೋನ್ ಆಪ್ಸ್, ಅದಕ್ಕೆ ನೀವು ಒಂದು ಗೈಡ್ ಲೈನ್ಸ್ ಅನ್ನ ಬಿಡ್ರಿ. ಬಿಟ್ಟು ನಮಗೆ ಏನಪ್ಪ ಅಂದ್ರೆ ಯಾವ್ದು ಇಲ್ಲಿಗಲ್ ಆಪ್ ಇದೆ, ಯಾವ್ದು ಲೀಗಲ್ ಆಪ್ ಇದೆ, ಯಾವ ಆಪ್ RBI ಜೊತೆಗೆ ರಿಜಿಸ್ಟ್ರೇಷನ್ ನ ಮಾಡ್ಕೊಂಡಿದೆ, ಇನ್ಯಾವ ಆಪ್ ಮಾಡ್ಕೊಂಡಿಲ್ಲ ಅನ್ನೋದು ನಮಗೆ ತಿಳಿಸ್ರಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಅವ್ರ ಪ್ರಕಾರ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಈಗ ಇಲ್ಲಿಗಲ್ ಆಪ್ಸ್ ಇದಾವಲ್ಲ ಅವು ಬಹಳ ಕೇಸಸ್ ಅನ್ನ ಮಾಡ್ತೇವೆ. ಅಂದ್ರೆ ಲೋನ್ ಕೊಟ್ಟು ಲೋನ್ ರಿಕವರಿ ಸಿಸ್ಟಮ್ ಅಲ್ಲಿ ಕಸ್ಟಮರ್ ಗೆ ಟಾರ್ಚರ್ ಮಾಡೋದ್ರಿಂದ ಆ ತರದ ಕೇಸ್ಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ತೆಲಂಗಾಣ ಗವರ್ಮೆಂಟ್ ರೆಕಾರ್ಡ್ ತಗೊಳುತ್ತೆ ಎಲ್ಲಿಂದಪ್ಪ ಅಂದ್ರೆ ನ್ಯಾಷನಲ್ ಸೈಬರ್ ರಿಪೋರ್ಟಿಂಗ್ ಪೋರ್ಟಲ್ ಇಂದ. 2021ರಲ್ಲಿ ಈ ಕೇಸ್ ಎಷ್ಟಿತ್ತಪ್ಪ ಅಂದ್ರೆ 61 ಕೇಸ್ ಇದ್ರೆ 22ಕ್ಕೆ ಎಷ್ಟಾಗಿದೆ ಅಂದ್ರೆ ಈಗ ಆಲ್ರೆಡಿ 900 ಕೇಸಸ್ ಆಗಿದೆ. ಆಲ್ರೆಡಿ ಏನಪ್ಪ ಅಂದ್ರೆ 107 FIR ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, 8 ಜನ ಏನಪ್ಪ ಅಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಈ ಆಪ್ ಅವರು ಏನ್ ಹೇಳ್ತಾರೆ ಅಂದ್ರೆ ನಾವು ಈ ಬ್ಯಾಂಕ್ ಜೊತೆಗೆ ನಮ್ದೇನಪ್ಪ ಅಂದ್ರೆ ಟೈಅಪ್ ಆಗಿದೆ, ಅಥವಾ ನಾವು ಈ ಬ್ಯಾಂಕ್ ಜೊತೆಗೆ ಅಸೋಸಿಯೇಷನ್ ಇದೀವಿ, ಈ NBFC ಜೊತೆಗೆ ನಾನ್ ಬ್ಯಾಂಕಿಂಗ್ ಫೈನಾನ್ಶಿಯಲ್ ಕಂಪನೀಸ್ ಇದೆಲ್ಲ ಇದ್ರ ಜೊತೆ ನಾವು ಟೈಅಪ್ ಆಗಿದೀವಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ರಿ ಅಂದ್ರೆ ನೀವು ಡೀಟೇಲ್ಡ್ ಆಗಿರೋ ಒಂದು ನಮ್ ಗೈಡ್ ಲೈನ್ಸ್ ಅನ್ನ ಕೊಟ್ರೆ ನಾವು ಯಾವ್ದು ಯಾವ ಆಪ್ ಯಾವ NBFC ಜೊತೆ ಟೈಅಪ್ ಆಗಿದೆ ಅಥವಾ ಯಾವ ಬ್ಯಾಂಕ್ ಜೊತೆ ಟೈಅಪ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನೋಡ್ರಿ, ತೆಲಂಗಾಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ 213 ಲೋನ್ ಆಪ್ಸ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಅದ್ರೊಳಗೆ ಏನಪ್ಪ ಅಂದ್ರೆ
ಎಂಬತ್ತು ಎನ್ಬಿಎಫ್ಸಿ ಐಡೆಂಟಿಫೈಡ್ ಅಂತ ಹೇಳ್ತಿದ್ದಾರೆ. ಅದರೊಳಗೆ ಏನಪ್ಪ ಅಂದ್ರೆ 33 ಮಾತ್ರ ಏನಪ್ಪ ಅಂದ್ರೆ ಆರ್ ಬಿ ಐ ಜೊತೆಗೆ ರಿಜಿಸ್ಟ್ರೇಷನ್ ಆಗಿದೆ. ಏನ್ 80 ಎನ್ಬಿಎಫ್ಸಿಸ್ ಇದಾವಲ್ಲ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಸ್, ಅದ್ರಲ್ಲಿ 33 ಮಾತ್ರ ಏನಪ್ಪ ಅಂದ್ರೆ ಆರ್ ಬಿ ಐ ಜೊತೆಗೆ ಟೈ ಅಪ್ ಆಗಿದ್ದಾವೆ, ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾವೆ. ಇನ್ನುಳಿದಂತ 47 ಯಾವುದೇ ತರನಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಜೊತೆಗೆ ನೋಡ್ರಿ, ಅವ್ರೇನಪ್ಪ ಅಂದ್ರೆ ಯಾವುದೇ ಡಾಟಾ ಸತೆಗೂ ಪ್ರೊವೈಡ್ ಮಾಡಿಲ್ಲ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ನೋಡ್ರಿ, ಇನ್ನು ಹೋಗ್ತಾ ಏನ್ ಹೇಳ್ತಾರಂದ್ರೆ, ಈಗ ಕೆಲವೊಂದಿಷ್ಟು ಆಪ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ ನಾವು ಇವ್ರ ಜೊತೆ ಟೈ ಅಪ್ ಆಗಿದೀವಿ ಅಂತ ಹೇಳ್ತಾರೆ, ಬಟ್ ಆಕ್ಚುಲ್ ಆಗಿ ಅವ್ರ ಜೊತೆಗೆ ಅವ್ರು ಯಾವುದೇ ತರ ಅಂತ ಟೈ ಅಪ್ ಆಗಿರಂಗಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿರುವಂತ ಒಂದು ಮುಥೂಟ್ ಫೈನಾನ್ಸ್ ಜೊತೆ ಒಂದು ಆಪ್ ಏನಪ್ಪ ಅಂದ್ರೆ ನಾವು ಮುಥೂಟ್ ಫೈನಾನ್ಸ್ ಜೊತೆ ಟೈ ಅಪ್ ಆಗಿದೀವಿ ಅಂತ ಹೇಳ್ತಾರೆ. ಇನ್ ರಿಯಾಲಿಟಿ ಒಳಗೆ ಏನಪ್ಪ ಅಂದ್ರೆ ಅವ್ರು ಮುಥೂಟ್ ಫೈನಾನ್ಸ್ ಜೊತೆಗೆ ಟೈ ಅಪ್ ಆಗಿರೋದೇ ಇಲ್ಲ. ಆ ತರದ ಕೇಸಸ್ ಗಳು ಇದೆ. ಅದಕ್ಕೋಸ್ಕರ ನೀವು ನಮಗೆ ಏನ್ ಮಾಡ್ರಿ ಅಂದ್ರೆ ಒಂದು ಡೀಟೇಲ್ಡ್ ಸ್ಟ್ರಕ್ಚರ್ ಕೊಟ್ಬಿಟ್ರೆ, ನಾವು ಗೈಡ್ಲೈನ್ಸ್ ಅನ್ನ ಕೊಟ್ರೆ, ನಾವು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಜೊತೆಗೆ ನೋಡ್ರಿ, ನೀವು ನಿಮ್ಮ ಆಪ್, ನೀವು ನಿಮ್ಮ ವೆಬ್ಸೈಟ್ ಅಲ್ಲಿ ಏನಪ್ಪ ಅಂದ್ರೆ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ರಿ. ಯಾವ್ದು ಲೋನ್ ಆಪ್ಸ್ ಇದಾವೆ, ಆರ್ ಬಿ ಐ ಜೊತೆಗೆ ರಿಜಿಸ್ಟರ್ಡ್ ಲೋನ್ ಆಪ್ಸ್ ಯಾವ್ದು ಇದಾವೆ, ಯಾವ ಎನ್ ಬಿ ಎಫ್ ಸಿ ಜೊತೆಗೆ ರಿಜಿಸ್ಟ್ರೇಷನ್ ಮಾಡಿದೆ ಅಂತ ನೀವು ರಿಯಲ್ ಟೈಮ್ ನಾಗ ಅಪ್ಡೇಟ್ ಮಾಡಿದ್ರೆ ಜನರಿಗೆ ಅವೇರ್ನೆಸ್ ಮೂಡುತ್ತೆ, ಮತ್ತೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರಿಗೆ ಗೊತ್ತಾಗುತ್ತೆ. ಸೊ ಯಾವುದು ಆಪ್ ಫ್ರಾಡ್ ಇದೆ, ಯಾವ್ದು ಆಪ್ ಫ್ರಾಡ್ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ, ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇತ್ತೀಚೆಗೆ ಈ ಲೋನ್ ತಗೊಂಡು ಸುಸೈಡ್ ಮಾಡ್ಕೊಂಡವ್ರ ಕೇಸಸ್ ಜಾಸ್ತಿ ಆಗಿರೋದ್ರಿಂದ ಇದ್ರ ಮೇಲೆ ಕೂಡ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ಬಹುದು. ಸೊ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ. ಸೊ ನಮ್ ನೆಕ್ಸ್ಟ್ ಆರ್ಟಿಕಲ್ ಬಂದು ಏನಪ್ಪ ಅಂದ್ರೆ ಎಂ ಪಿ ಎಸ್ ಪ್ಯಾನಲ್ ಅಪೋಸ್ ಮೀಡಿಯೇಷನ್ ಬಿಲ್ ಅಂತ. ಸೊ ಹಾಗಾದ್ರೆ ಈ ಎಂ ಪಿ ಪ್ಯಾನಲ್ ಅವರು ಮೀಡಿಯೇಷನ್ ಬಿಲ್ ಏನ್ ಅಪೋಸ್ ಮಾಡ್ತಿದಾರ, ನಾವೇನ್ ಡಿಸ್ಕಸ್ ಮಾಡೋಣ ಅಂದ್ರೆ ಮೀಡಿಯೇಷನ್ ಬಿಲ್ ಅಂದ್ರೆ ಏನು, ಯಾಕೆ ಇದನ್ನ ಅಪೋಸ್ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಮೀಡಿಯೇಷನ್ ಬಿಲ್ ಅಂದ್ರೆ ಏನು ಅಂತೇಳಿ. ಸೊ ನೋಡ್ರಿ, ಅದಕ್ಕೋಸ್ಕರ ಒಂದು ಎಡಿಟೋರಿಯಲ್ ನ ತಗೊಂಡಿದ್ದೀನಿ. ಈ ಎಡಿಟೋರಿಯಲ್ ಏನಪ್ಪಾ ಅಂದ್ರೆ ಜನವರಿ 10th ಪಬ್ಲಿಷ್ ಆಗಿತ್ತು. ಸೊ ಇದನ್ನ ನಾವು ಸ್ಟಡಿ ಮಾಡೋದ್ರಿಂದ ಗೊತ್ತಾಗುತ್ತೆ ಏನ್ ಬಿಲ್ ಅಲ್ಲಿ ಇದೆ, ಯಾವ ತರದ ಅಂತ ಪ್ರೊವಿಷನ್ಸ್ ಇದೆ ಅಂತ. ಸೊ ಇದನ್ನ ಬರ್ದವ್ರು ಯಾರಪ್ಪ ಅಂದ್ರೆ ಆರ್ ಕೆ ವಿಜ್ ಅಂತೇಳಿ, ಇವರೇನಪ್ಪ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಸ್ಪೆಷಲ್ ಡೈರೆಕ್ಟರ್ ಜನರಲ್ ಆಫ್ ಛತ್ತೀಸ್ಗರ್, ಫಾರ್ಮರ್ ಸ್ಪೆಷಲ್ ಡೈರೆಕ್ಟರ್ ಜನರಲ್ ಆಫ್ ಛತ್ತೀಸ್ಗರ್ ಬರ್ದಿರೋದ್ರಿಂದ ನಿಮ್ಗೆ ಇದೇನಪ್ಪ ಅಂದ್ರೆ ಈಸಿ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕಂತ ನಾವು ಈ ಎಡಿಟೋರಿಯಲ್ ನ ಅನಲೈಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಎನ್ ವಿ ರಮಣ ಅವರು ಸಿಂಗಾಪುರದ ಮೀಡಿಯೇಷನ್ ಸಮಿಟ್ ನ ಅಡ್ರೆಸ್ ಮಾಡ್ಬೇಕಾದ್ರೆ 2021 ಏನ್ ಹೇಳಿದ್ರಪ್ಪ ಅಂದ್ರೆ, ಮೀಡಿಯೇಷನ್ ಇದೆಯಲ್ಲ ಅದೇನಾಗ್ಬೇಕಪ್ಪ ಅಂದ್ರೆ ಮ್ಯಾಂಡೇಟರಿ ಆಗ್ಬೇಕು, ಫಸ್ಟ್ ಸ್ಟೆಪ್ ಆಗ್ಬೇಕು. ಮೀಡಿಯೇಷನ್ ಅಂದ್ರೆ ಫಸ್ಟ್ ಆಫ್ ಆಲ್ ಮೀಡಿಯೇಷನ್ ಅಂದ್ರೆ ನೋಡ್ರಿ ಸಂಧಾನ ಅಂತ. ಈಗ ಏನಾದ್ರೂ ಜಗಳ ಆದ್ರೆ ನಾವು ಸಂಧಾನಕ್ಕೆ ಕರಿತೀವಲ್ಲ, ಆ ಸಂಧಾನಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಮೀಡಿಯೇಷನ್ಸ್ ಅಂತ ಕರಿತೀವಿ. ಸೊ ಎನ್ ವಿ ರಮಣ ಅವ್ರು ಏನ್ ಹೇಳಿದ್ರು ಅಂದ್ರೆ, ಯಾವುದೇ ಕೇಸು ಕೋರ್ಟಿಗೆ ಬರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಒಂದು ಫಸ್ಟ್ ಸ್ಟೆಪ್ ಆಗಿ ನೀವ್ ಏನ್ ಮಾಡ್ಕೊಟ್ರಿ, ಮೊದಲ ಹೆಚ್ಚಾಗಿ ಸಂಧಾನವನ್ನ ಮಾಡ್ಕೊರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಸರ್ಕಾರದವರು ಕೂಡ ಕಾನೂನನ್ನ ರಚಿಸ್ರಿ ಅಂತ ಹೇಳಿದ್ರು. ಸೊ ಈ ಕಾಂಟೆಕ್ಸ್ಟ್ ಯಾಕೆ ಬಂದಿತ್ತಂದ್ರೆ, ಸೊ ನೋಡ್ರಿ, ಈ ಸಂದರ್ಭ ಅಥವಾ ಸನ್ನಿವೇಶ ಬರಕ್ ಕಾರಣ ಏನಪ್ಪ ಅಂದ್ರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೋರ್ಟ್ ಅಲ್ಲಿ ಎಷ್ಟು ಕೇಸಸ್ ಪೆಂಡಿಂಗ್ ಇದೆ ಅಂತೇಳಿ. ಸೊ ಇದ್ರ ಜೊತೆಗೆ ಎಕ್ಸ್ಟ್ರಾ ಕೇಸಸ್ ಆಡ್ ಆಗ್ತಾ ಹೋದ್ರೆ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಬರ್ಡನ್ ಆಗುತ್ತೆ. ಸೊ ಅದಕ್ಕಿಂತ ಒಳ್ಳೆ ಸಿಸ್ಟಮ್ ಏನಪ್ಪ ಅಂದ್ರೆ ಸಂಧಾನ ಮಾಡ್ಕೊಳ್ಳೋದ್ರಿಂದ ಕೋರ್ಟಿಗೆ ಬರೋ ಕೇಸಸ್ ಕೂಡ ಕಮ್ಮಿ ಆಗುತ್ತೆ, ಜುಡಿಷಿಯರಿ ಕೂಡ ಏನಪ್ಪ ಅಂದ್ರೆ ಇನ್ನೂ ಚೆನ್ನಾಗಿ ಕೆಲಸಗಳನ್ನ ಮಾಡಬಹುದು ಅಂತ ಹೇಳಿದ್ರು. ಇದ್ರ ಜೊತೆಗೆ ನೋಡ್ರಿ, ಸಿ ಜೆ ಐ ಮತ್ತೆ ಇನ್ನೊಂದು ಕಾನ್ಕ್ಲೇವ್ ನ ಅಡ್ರೆಸ್ ಮಾಡ್ಬೇಕಾರೆ, ಸೊ ಈ ಸರಿ ಯಾವ್ದು ಅವ್ರು ಯಾವ ಕಾನ್ಕ್ಲೇವ್ ನ ಅಡ್ರೆಸ್ ಮಾಡ್ತಿದ್ರಪ್ಪ ಅಂದ್ರೆ, ಕಾನ್ಕ್ಲೇವ್ ಆಫ್ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಅಂಡ್ ಮೀಡಿಯೇಷನ್ ಸೆಂಟರ್ ಹೈದರಾಬಾದ್, ಇದಕ್ಕೆ ಅಡ್ರೆಸ್ ಮಾಡ್ಬೇಕಾರೆ ಇಂಟರ್ನ್ಯಾಷನಲ್ ಕನ್ವೆಕೇಶನ್ ಸೆಂಟರ್ ಒಳಗೆ, ಕನ್ವೆನ್ಷನ್ ಸೆಂಟರ್ ಒಳಗೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಈ ಸಂದಾಯ ಪ್ರಕ್ರಿಯೆ ಏನ್ ನಡೆಯುತ್ತಲ್ಲ ಅದು ನಡೀಲಿ, ಬಟ್ ಸಂಧಾನ ಮಾಡಿದ್ದೇನಪ್ಪ ಅಂದ್ರೆ ಅದಕ್ಕೆ ಲಾಸ್ಟ್ ಫೈನಲ್ ರಿಸಲ್ಟ್ಸ್ ಎಲ್ಲಿ ಬರ್ಬೇಕಂದ್ರೆ ಕೋರ್ಟ್ ಅಲ್ಲೇ ಬರಬೇಕು. ಅದಕ್ಕೆ ಅವ್ರೇನ್ ಹೇಳ್ತಾರೆ ನೋಡ್ರಿ, ಕೋರ್ಟ್ ಶುಡ್ ಬಿ ದ ಲಾಸ್ಟ್ ರಿಸೋರ್ಟ್ ಫಾರ್ ದ ಡಿಸ್ಪ್ಯೂಟ್ ರೆಸೊಲ್ಯೂಷನ್ಸ್. ಅಂದ್ರೆ ಈಗ ಸಂಧಾನ ಮಾಡ್ಕೊಂಡಿದ್ ನಿಮಗಲ್ಲಿ ಯಾವುದೇ ತರನಾದಂತ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಅವ್ರು ಕೋರ್ಟಿಗೆ ಅಪೀಲ್ ಮಾಡಬಹುದು. ಅದಕ್ಕೋಸ್ಕರ ಕೋರ್ಟ್ ಶುಡ್ ಬಿ ದ ಲಾಸ್ಟ್ ರಿಸೋರ್ಟ್ ಫಾರ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ಸ್ ಅಂತ ಹೇಳಿ ಅವರು ಹೇಳಿದ್ರು. ಹಾಗಾದ್ರೆ ಲಾ ಕಾನೂನೊಳಗೆ ಏನೇನು ಎಕ್ಸ್ಪ್ರೆಷನ್ ಮಾಡಿದ್ದಾರೆ ಮೀಡಿಯೇಷನ್ ಬಿಲ್ಗೆ ಅಂತ ನೋಡೋದಾದ್ರೆ, ಸೊ ನೋಡ್ರಿ, ಮೀಡಿಯೇಷನ್ ಅಥವಾ ಸಂಧಾನ ಇದೆಲ್ಲ ಆಲ್ರೆಡಿ ಏನಪ್ಪ ಅಂದ್ರೆ ಕಾನೂನುಬದ್ಧವಾಗಿ ಸಮ ಲೆಜಿಟಿಮೇಷನ್ ಪಡೆದಿದೆ. ಎಲ್ಲೆಲ್ಲಿ ಪಡೆದಿದೆ ಅಂದ್ರೆ, ಫಸ್ಟ್ ಹೇಳ್ತಿರೋದು ಸಿವಿಲ್ ಪ್ರೊಸೀಜರ್ 1908 ದಲ್ಲಿದೆ, ಆರ್ಬಿಟ್ರೇಷನ್ ಅಂಡ್ ಕೌನ್ಸಿಲ್ ಆಕ್ಟ್ 1996 ಒಳಗಿದೆ, ಕಂಪನೀಸ್ ಆಕ್ಟ್ 2003 ಒಳಗಿದೆ, ಕಮರ್ಷಿಯಲ್ ಕೋರ್ಟ್ಸ್ ಆಕ್ಟ್ 2015 ಒಳಗಿದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019 ಒಳಗಿದೆ. ಜೊತೆಗೆ ನೋಡ್ರಿ, ಆಮೇಲೆ ಇದ್ರ ಮೇಲೆ ಯಾವುದೇ ತರನ ಅಂತ ಕಾನೂನುಗಳು ಬಂದಿಲ್ಲ, ಬಟ್ ಈ ಆಕ್ಟ್ಸ್ ಒಳಗೆ ಏನಪ್ಪ ಅಂದ್ರೆ ಈ ಕಾನೂನುಗಳೊಳಗೆ ಏನಪ್ಪ ಅಂದ್ರೆ ಸಂಧಾನ ಪ್ರಕ್ರಿಯೆಗೆ ಕಾನೂನುಬದ್ಧವಾದಂತ ಒಂದು ಸಮ್ಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕಾನೂನಿನೊಳಗೆ ಮಾತ್ರ ಅಂದ್ರೆ ಯಾವ್ದಾದ್ರು ಕೇಸ್ ಆ ಕಾನೂನಿನ ಒಳಗೆ ಬಂದ್ರೆ ಮಾತ್ರ ಸಂಧಾನ ಪ್ರಕ್ರಿಯೆಗೆ ಅವರು ಸಮ್ಮತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಮದ್ರಾಸ್ ಹೈಕೋರ್ಟ್ ಇದೆಯಲ್ಲ, ಅವರು ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ ಏನಪ್ಪ ಅಂದ್ರೆ,
ದೇಶದಲ್ಲೇ ಮೊದಲ ಬಾರಿಗೆ ಅವರು ಏನ್ ಮಾಡಿದ್ರು ಅಂದ್ರೆ ತಮಿಳುನಾಡಲ್ಲಿ ತಮಿಳ್ನಾಡು ಮೀಡಿಯೇಷನ್ ಮತ್ತೆ ಕೌನ್ಸಿಲೇಷನ್ ಸೆಂಟರ್ ಅಂತ ತೆಗೆದಿದ್ದಾರೆ. ಇವೇನಪ್ಪ ಅಂದ್ರೆ ಪ್ರತಿಯೊಂದು ಡಿಸ್ಟಿಕ್ಸ್ ಇರ್ತವೆ. ಸೊ ಏನಾದ್ರೂ ನಿಮಗೆ ಕೋರ್ಟಿಗೆ ಕೇಸ್ ಹಾಕಕ್ಕಿಂತ ಮುಂಚೆ ಈ ಮೀಡಿಯೇಷನ್ ಸೆಂಟರ್ ಅಂದ್ರೆ ಸಂಧಾನ ಕೇಂದ್ರಗಳು ಏನಿದೆಯಲ್ಲ ಆ ಸಂಧಾನ ಕೇಂದ್ರಕ್ಕೆ ಹೋಗಿ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಸಂಧಾನವನ್ನ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಏನಾದ್ರೂ ಸಮ್ಮತಿ ಸಿಗದಿದ್ರೆ ಅಥವಾ ಒಪ್ಪಿಗೆ ಸಿಗದಿದ್ರೆ ಏನ್ ಮಾಡೋದಪ್ಪ ಅಂದ್ರೆ ನೆಕ್ಸ್ಟ್ ಕೋರ್ಟಿಗೆ ಹೋಗ್ಬೇಕಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಅದನ್ನ ಯಾವಾಗ ಇನಾಗ್ರೇಟ್ ಮಾಡಿದ್ರೆ ಅಂದ್ರೆ 2005ರಲ್ಲೇ ಇನಾಗ್ರೇಟ್ ಮಾಡಿದ್ದಾರೆ. ಇದನ್ನ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಈಗೇನ್ ಪೆಂಡೆನ್ಸ್ ಇದೆಯಲ್ಲ ಕೋರ್ಟ್ ನಲ್ಲಿ ಕೇಸಸ್ ಏನ್ ಜಾಸ್ತಿ ಇದಾವಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಮೀಡಿಯೇಷನ್ ಮತ್ತೆ ಕೌನ್ಸಿಲೇಷನ್ ಸೆಂಟರ್ ಅನ್ನ ತೆಗೆದಿದ್ದಾರೆ. ಹಾಗಾದ್ರೆ ಈ ಮೀಡಿಯೇಷನ್ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಪಾರ್ಲಿಮೆಂಟ್ ಅಲ್ಲಿ ಅದೇನು ಹೇಳುತ್ತೆ ಅಂತ ಅಂದ್ರೆ ನೋಡ್ರಿ, December 2021ರಲ್ಲಿ ಏನಪ್ಪಾ ಅಂದ್ರೆ ಈ ಸಂಧಾನ ಕಾನೂನು ಮೀಡಿಯೇಷನ್ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರೇನ್ ಮಾಡ್ತಾರೆ ಅಂದ್ರೆ ಸಂಧಾನ ಪ್ರಕ್ರಿಯೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ. ಜೊತೆಗೆ ನೋಡ್ರಿ ಇವ್ರೇನ್ ಹೇಳ್ತಾರಪ್ಪ ಅಂದ್ರೆ ಯಾವ್ದು ಜಾಸ್ತಿ ಸಂಧಾನ ಪ್ರಕ್ರಿಯೆ ಮೂಲಕ ಏನು ಜಗಳಗಳು ಬಗ್ಗೆ ಇರುತ್ತಲ್ಲ ಅದಕ್ಕೆ ಜಾಸ್ತಿ ಒತ್ತುವರಿಯನ್ನು ಕೂಡ ಕೊಡ್ತಾರೆ. ಹಾಗಾದ್ರೆ ಯಾವ್ಯಾವ ಡಿಸ್ಪ್ಯೂಟ್ ಅನ್ನ ಮೀಡಿಯೇಷನ್ ಒಳಗೆ ತರಬಹುದು ಸಂಧಾನ ಪ್ರಕ್ರಿಯೆ ಒಳಗೆ ತರಬಹುದು ಅಂದ್ರೆ, ಸೊ ನೋಡ್ರಿ ಯಾವ್ದಾದ್ರು ಸಿವಿಲ್ ಮತ್ತೆ ಕಮರ್ಷಿಯಲ್ ಕೇಸಸ್ ಇದ್ರೆ ಮತ್ತೆ ಯಾವ್ದಾದ್ರು ಪರ್ಸನಲ್ ಡಿಸ್ಪ್ಯೂಟ್ ಇದ್ರೆ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಕೋರ್ಟ್ ಮತ್ತೆ ಟ್ರಿಬ್ಯುನಲ್ ಹೋಗಕ್ಕಿಂತ ಮುಂಚೆ ಮೀಡಿಯೇಷನ್ ಅಲ್ಲಿ ತರಬಹುದು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಅಫೆನ್ಸಸ್ ಅನ್ನ ನೀವು ಏನಪ್ಪಾ ಅಂದ್ರೆ ಸಂಧಾನ ಪ್ರಕ್ರಿಯೆ ತರಂಗಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾವ್ಯಾವ ಅಫೆನ್ಸ್ ಅಪ್ಪ ಅಂದ್ರೆ ಈಗ ನೋಡ್ರಿ ಕ್ರಿಮಿನಲ್ ಅಫೆನ್ಸಸ್ ಇತ್ತು ಅವು ಕೂಡ ಏನಪ್ಪಾ ಅಂದ್ರೆ ಮೀಡಿಯೇಷನ್ ಗೆ ಬರಲ್ಲ ಅಂದ್ರೆ ಸಂಧಾನಕ್ಕೆ ಬರಲ್ಲ. ಅದಾದ್ಮೇಲೆ ಅಲಿಗೇಷನ್ಸ್ ಆಫ್ ಸೀರಿಯಸ್ ಅಂಡ್ ಸ್ಪೆಸಿಫಿಕ್ ಫ್ರಾಡ್ ಕೇಸಸ್ ಇದ್ರು ಕೂಡ ಸಂಧಾನ ಪ್ರಕ್ರಿಯೆ ಬರಲ್ಲ. ಯಾರಾದ್ರೂ ಡಾಕ್ಯುಮೆಂಟ್ ಅನ್ನ ತಿದ್ದುಪಡಿ ಮಾಡಿ ಏನಾದ್ರೂ ಗೋಲ್ ಬಾಲ್ ಮಾಡಿದ್ರೆ ಅಥವಾ ಫೋರ್ಜರಿ ಮಾಡಿದ್ರೆ ಅವು ಕೂಡ ಏನಪ್ಪಾ ಅಂದ್ರೆ ಮೀಡಿಯೇಷನ್ ಕೇಸ್ಗೆ ಬರಲ್ಲ ಅಂದ್ರೆ ಸಂಧಾನ ಪ್ರಕ್ರಿಯೆ ಬರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅಂತ ಕೇಸ್ಗಳು ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಕೋರ್ಟಿಗೆ ಹೋಗ್ಬೇಕಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಪ್ರೊವಿಜನ್ಸ್ ಇದಾವೆ, ಅವೇನಪ್ಪ ಅಂದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಲೊಕ್ಯಾಲಿಟಿ ಒಳಗೆ ಎನ್ಕರೇಜ್ ಮಾಡಕ್ಕೆ ಹೆಲ್ಪ್ ಮಾಡ್ತವೆ. ಅಂದ್ರೆ ಇದೇನು ಕಾನೂನು ಮತ್ತೆ ಸುವ್ಯವಸ್ಥೆ ಇದೆಲ್ಲ ಇನ್ನೂ ಚೆನ್ನಾಗಿ ಮಾಡಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಫಸ್ಟ್ ನೋಡ್ರಿ Section 7 ಆಫ್ ದ ಬಿಲ್ ಏನ್ ಹೇಳುತ್ತಪ್ಪ ಅಂದ್ರೆ, ಸೊ ಇಲ್ಲಿ Section 7 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡ್ರಿ ಕೋರ್ಟಿಗೆ ಏನಪ್ಪಾ ಅಂದ್ರೆ ಯಾವ್ದಾದ್ರು ಡಿಸ್ಪ್ಯೂಟ್ ಇದ್ರೆ ಅಂದ್ರೆ ಜಗಳ ಇದ್ರೆ ಅವ್ರೇನ್ ಮಾಡ್ಬೋದು ಅಂದ್ರೆ ಸಂಧಾನಕ್ಕೆ ರೆಫರ್ ಮಾಡ್ಬೋದು. ಅದು ಸಿವಿಲ್ ಇಂದಾದ್ರೂ ಬರಲಿ ಬೇರೆದ್ರಿಂದಾದ್ರೂ ಬರಲಿ ಡಿಸ್ಪ್ಯೂಟ್ ಇದ್ರೆ ಅವ್ರೇನಪ್ಪಾ ಅಂದ್ರೆ ಸಂಧಾನ ಪ್ರಕ್ರಿಯೆಗೆ ಕಳಿಸ್ಬೋದು. ಅದು ಯಾವ್ದಪ್ಪ ಅಂದ್ರೆ ಕಂಪೌಂಡೇಬಲ್ ಅಫೆನ್ಸಸ್ ಆದ್ರೂ ಇರ್ಬೋದು ಅಥವಾ ಮ್ಯಾಟ್ರಿಮೋನಿಯಲ್ ಅಫೆನ್ಸಸ್ ಆದ್ರೂ ಇರ್ಬೋದು. ಜೊತೆಗೆ ನೋಡ್ರಿ Section 44 ಏನ್ ಹೇಳುತ್ತಪ್ಪ ಅಂದ್ರೆ ಯಾವ್ದಾದ್ರೂ ಡಿಸ್ಪ್ಯೂಟ್ ಆ ಲೊಕ್ಯಾಲಿಟಿ ಒಳಗೆ ಅಥವಾ ಕಮ್ಯುನಿಟಿ ಒಳಗೆ ಇರುವಂತಹ ಶಾಂತಿ ಆಮೇಲೆ ಸುವ್ಯವಸ್ಥೆ ಅಥವಾ ನೆಮ್ಮದಿನ ಹಾಳು ಮಾಡ್ತಿದ್ರೆ ಅಂತ ಏನು ಫ್ಯಾಮಿಲಿಗಳ ಮಧ್ಯೆ ಜಗಳ ಆಗಿ ಅಲ್ಲಿ ಏನು ಶಾಂತಿ ಸುವ್ಯವಸ್ಥೆ ಕೆಡುತ್ತಲ್ಲ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಕಮ್ಯುನಿಟಿ ಒಳಗೆ ಸೆಟಲ್ಮೆಂಟ್ ಮಾಡ್ಕೋಬೇಕು, ಅಲ್ಲೇ ಸಂಧಾನ ಮಾಡಿ ಅದನ್ನ ಮುಗಿಸ್ಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಥರ್ಡ್ ಪ್ರೊವಿಷನ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ ಈ ಏನು ಸಂಧಾನ ಪ್ರಕ್ರಿಯೆ ಇದೆ ಅಥವಾ ಏನೇನು ಕಾನೂನುಗಳಿದೆಯಲ್ಲ ಇದೇನಪ್ಪ ಅಂದ್ರೆ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಮತ್ತೆ ಸೆಕ್ಚುಯಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ಅಂಡ್ ರಿಅಡ್ರೆಸಲ್ ಆಕ್ಟ್ 2003 ಇವೆರಡನ್ನು ಓವರ್ ರೈಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಕಾನೂನುಗಳೇನಪ್ಪ ಅಂದ್ರೆ ಇವುಗಳ ಮೇಲೆ ಓವರ್ ರೈಡ್ ಮಾಡಕ್ಕಾಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಇದೇನ್ ಹೇಳುತ್ತಪ್ಪ ಅಂದ್ರೆ, ಸೊ ನೋಡ್ರಿ ಈಗೇನ್ ಈ ಸೆಕ್ಚುಯಲ್ ಹೆರಾಸ್ಮೆಂಟ್ ಆಕ್ಟ್ ಇರಲಿ ಅಥವಾ ಸೀನಿಯರ್ ಸಿಟಿಸನ್ಸ್ ಪ್ರೊಟೆಕ್ಷನ್ ಆಕ್ಟ್ ಇರಲಿ ವೆಲ್ಫೇರ್ ಆಕ್ಟ್ ಇದೆಯಲ್ಲ, ಇಲ್ಲಿ ಯಾರಾದ್ರೂ ಏನಾದ್ರೂ ಮೀಡಿಯೇಷನ್ ಮಾಡಿದ್ರೆ ಸಂಧಾನ ಮಾಡಿದ್ರೆ ಅದೇನಾಗುತ್ತಪ್ಪ ಅಂದ್ರೆ ಕ್ರಿಮಿನಲ್ ಅಫೆನ್ಸಸ್ ಆಗುತ್ತೆ. ಯಾಕಂದ್ರೆ ಅವರಿಗೆ ಆ ಅಧಿಕಾರ ಇರಲ್ಲ, ಇನ್ ಕೇಸ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಕ್ರಿಮಿನಲ್ ಅಫೆನ್ಸಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಲೋಕಲ್ ಡಿಸ್ಪ್ಯೂಟ್ ಇದ್ದು ಅದೇನಪ್ಪ ಅಂದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಅಂದ್ರೆ ಕಾನೂನು ಮತ್ತೆ ಸುವ್ಯವಸ್ಥೆಗೆ ಏನಾದ್ರೂ ಭಂಗ ತರ್ತಿದ್ರೆ ಮತ್ತೆ ಅಲ್ಲಿ ಏನಾದ್ರೂ ಕ್ರಿಮಿನಲ್ ರಿಜಿಸ್ಟ್ರೇಷನ್ ಆಗ್ತಿದ್ರೆ ಅಂತ ಕೇಸಲ್ಲಿ ಏನಪ್ಪಾ ಅಂದ್ರೆ ಕಮ್ಯುನಿಟಿ ಅವಾಯ್ಡ್ ಮಾಡ್ಬೇಕು. ಏನೇನ ಅವಾಯ್ಡ್ ಮಾಡ್ಬೇಕಂದ್ರೆ ಸಂಧಾನ ಪ್ರಕ್ರಿಯೆನ ಅವಾಯ್ಡ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಕಮ್ಯುನಿಟಿ ಅವ್ರು ಏನಪ್ಪಾ ಅಂದ್ರೆ ಸಂಧಾನ ಪ್ರಕ್ರಿಯೆನ ಅವಾಯ್ಡ್ ಮಾಡ್ಬೇಕು. ಯಾವಾಗಪ್ಪ ಅಂದ್ರೆ ಯಾವ್ದೇ ಎರಡು ಫ್ಯಾಮಿಲಿಯಲ್ಲಿ ಅಥವಾ ಇಬ್ರು ಮನುಷ್ಯರ ಮಧ್ಯೆ ಜಗಳ ಆಗಿ ಏನು ಅಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗಿ ಅದರಿಂದ ಕ್ರಿಮಿನಲ್ ಕೇಸಸ್ ರಿಜಿಸ್ಟರ್ ಆಗ್ತಿದ್ರೆ ಆ ತರದ ಕೇಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಸಂಧಾನ ಪ್ರಕ್ರಿಯೆನ ಮಾಡಬಾರ್ದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ದೊಡ್ಡ ದೊಡ್ಡ ಜಗಳಗಳು ಏನಪ್ಪಾ ಅಂದ್ರೆ ಮೈನೋರ್ ಡಿಸ್ಪ್ಯೂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಈ ಪ್ರಪೋಸ್ ಲಾ ಏನ್ ಮಾಡಿದಾರಪ್ಪ ಅಂದ್ರೆ ಸೆಕ್ಚುಯಲ್ ಹೆರಾಸ್ಮೆಂಟ್ ಅನ್ನ ಹೊರಗಿಟ್ಟಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಸೀನಿಯರ್ ಸಿಟಿಸನ್ಸ್ ಏನ್ ಆಕ್ಟ್ ಇದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಹೊರಗಿಟ್ಟಿದ್ದಾರೆ. ಹಾಗಾಗಿ ಇದ್ರ ಪ್ರೈಮರಿ ಪ್ರಪೋಸ್ ಏನಪ್ಪಾ ಅಂದ್ರೆ ಏನೇನು ಕಮರ್ಷಿಯಲ್ ಮತ್ತೆ ಪ್ರಾಪರ್ಟಿ ಡಿಸ್ಪ್ಯೂಟ್ ಇರುತ್ತಲ್ಲ ಸಿವಿಲ್ ಡಿಸ್ಪ್ಯೂಟ್ ಇರುತ್ತಲ್ಲ ಅದನ್ನ ಮಾತ್ರ ನೀವು ಸಂಧಾನದ ಮೂಲಕ ಸಾಲ್ವ್ ಮಾಡ್ಬೇಕು, ಯಾವುದೇ ತರಹದ ಕ್ರಿಮಿನಲ್ ಕೇಸಸ್ ಅನ್ನ ನೀವು ಸಾಲ್ವ್ ಮಾಡಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಓನ್ಲಿ ನೋಡ್ರಿ
ಸಿವಿಲ್ ಮತ್ತೆ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಏನಿರುತ್ತಲ್ಲ ಅದನ್ನ ಮಾತ್ರ ನೀವು ಸಾಲ್ವ್ ಮಾಡಬೇಕು. ಬಿಟ್ರೆ ಈ ಕ್ರಿಮಿನಲ್ ಕೇಸಸ್ ಇದೆಲ್ಲ ಅದನ್ನ ಸಾಲ್ವ್ ಮಾಡಂಗಿಲ್ಲ. ಜೊತೆಗೆ ಈ ಸಂಧಾನ ಪ್ರಕ್ರಿಯೆ ತಂದಿರೋದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಅಂದ್ರೆ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನೆಮ್ಮದಿ ಕೊಡೋದು ಅಥವಾ ಅವ್ರಿಗೆ ಇನ್ನೂ ಕೂಡ ಏನಪ್ಪ ಅಂದ್ರೆ ಕೆಲಸ ಮಾಡಕ್ಕೆ ಜಾಸ್ತಿ ಅವಕಾಶ ಮಾಡ್ಕೊಡೋದು. ಅಂದ್ರೆ ಈಗಾಗಲೇ ಅವ್ರಿಗೆ ಕೆಲಸದ ಬರ್ಡನ್ ಜಾಸ್ತಿ ಇರೋದ್ರಿಂದ ವರ್ಕ್ ಎಫಿಷಿಯನ್ಸಿ ಬರ್ತಿಲ್ಲ. ಸೊ ಕೆಲವೊಂದಿಷ್ಟು ಕೇಸಸ್ ಸಂಧಾನದಲ್ಲೇ ಮುಗಿದೋಗ್ಬಿಟ್ರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಅವರ ವರ್ಕ್ ಪ್ರೆಷರ್ ಕಮ್ಮಿ ಆಗಿ ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಅಥವಾ ಎಫಿಷಿಯಂಟ್ ಆಗಿ ವರ್ಕ್ ಮಾಡಬಹುದು ಅಂತ ಹೇಳ್ಬೋದಾಗಿದೆ. ಜೊತೆಗೆ ನೋಡ್ರಿ ಈ ಸೆಕ್ಷುವಲ್ ಹೆರಾಸ್ಮೆಂಟ್ ಕೇಸಸ್ ಅಲ್ಲಿ ಯಾಕೆ ಅವ್ರನ್ನ ಹೊರಗಿಟ್ಟಿದಾರಪ್ಪ ಅಂದ್ರೆ, ಸೊ ನೋಡ್ರಿ ಒಂದು ಸೆಕ್ಷುವಲ್ ಹೆರಾಸ್ಮೆಂಟ್ ಕೇಸ್ ಕಮ್ಯುನಿಟಿ ಒಳಗೆ ಆಯ್ತು ಅಂದ್ರೆ, ಸೊ ಅಲ್ಲಿ ಥರ್ಡ್ ಪಾರ್ಟಿ ಬಂದು ಅಥವಾ ಇನ್ನೊಬ್ರು ಬಂದು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸಂಧಾನ ಪ್ರಕ್ರಿಯೆನ ಮಾಡಿ ಆ ಕೇಸ್ ಹೊರಗೆ ಬರ್ದಿರಂಗೆ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೂ ಆ ಕಮ್ಯುನಿಟಿಯಲ್ಲಿ ಅದೇ ತರನಾದಂತ ಕೇಸ್ ಆದಾಗ ಜನರಿಗೆ ಅವೇರ್ನೆಸ್ ಇರಲ್ಲ, ಜೊತೆಗೆ ಏನಪ್ಪ ಅಂದ್ರೆ ಹೆಣ್ಮಕ್ಳು ಹೇಳ್ಕೊಳಕ್ಕೆ ಹಿಂಜರಿತಾರೆ, ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅದನ್ನ ಸ್ಕೋಪ್ ಇಂದ ಹೊರಗಿಟ್ಟಿದ್ದಾರೆ. ಜೊತೆಗೆ ಸೀನಿಯರ್ ಸಿಟಿಸನ್ಸ್ ಏನಪ್ಪ ಅಂದ್ರೆ ಅದು ಕಾಂಗ್ರೆಸಬಲ್ ಅಫೆನ್ಸ್ ಅಂದ್ರೆ ಕ್ರಿಮಿನಲ್ ಅಫೆನ್ಸಸ್ ಆಗೋದ್ರಿಂದ ಅದನ್ನು ಕೂಡ ಏನಪ್ಪ ಅಂದ್ರೆ ಈ ಸ್ಕೋಪ್ ಇಂದ ಸಂಧಾನ ಪ್ರಕ್ರಿಯೆಯಿಂದ ಹೊರಗಿಟ್ಟಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಸೆಕ್ಷನ್ 320 ಆಫ್ CRPC ಕ್ರಿಮಿನಲ್ ಕೋಡ್ ಏನ್ ಹೇಳ್ತಂದ್ರೆ ಕೆಲವೊಂದು ಕಂಪೌಂಡಿಂಗ್ ಮಾಡುತ್ತೆ ಯಾವ್ದಕ್ಕೆ ಅಂದ್ರೆ ಕ್ರಿಮಿನಲ್ ಅಫೆನ್ಸಸ್ ಗೆ. ಸೊ ಇಲ್ಲೇನ್ ಕ್ರಿಮಿನಲ್ ಅಫೆನ್ಸಸ್ ಕಂಪೌಂಡಿಂಗ್ ಅಂದ್ರಪ್ಪ ಅಂದ್ರೆ ಒಂದ್ ಕೇಸ್ ಮೇಲೆ ಇನ್ನೊಂದ್ ಕೇಸ್ ಹಾಕೋದು, ಅದ್ರ ಮೇಲೆ ಇನ್ನೊಂದ್ ಕೇಸ್ ಹಾಕೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಂಪೌಂಡಿಂಗ್ ಅಂತ ಕರಿತೀವಿ. ಸೊ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ 43 ಕ್ರಿಮಿನಲ್ ಅಫೆನ್ಸಸ್ ಇದಾವೆ. ಅದು ಯಾವ್ದ್ರಿಂದಪ್ಪ ಅಂದ್ರೆ ದೇಹದಿಂದ ಹಿಡಿದು ಪ್ರಾಪರ್ಟಿ ಇಶ್ಯೂಸ್ ಒಳಗೆ. ಸೊ ಒಂದ್ಸರಿ ಈ ತರ ಸಂಧಾನ ಪ್ರಕ್ರಿಯೆ ಆದಾಗ ಅಲ್ಲಿ ಸಂಧಾನ ಮಾಡ್ಕೊಂಡು ಆಮೇಲೆ ಏನಪ್ಪ ಅಂದ್ರೆ ಅಲ್ಲಿರುವ ಎರಡು ಪಾರ್ಟಿಯಲ್ಲಿ ಒಂದು ಪಾರ್ಟಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ಕಂಪೌಂಡಿಂಗ್ ಕೇಸಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಈ ಕಂಪೌಂಡಿಂಗ್ ಕೇಸಸ್ ಅನ್ನ ಮಾಡೋದ್ರಿಂದ ಏನಪ್ಪ ಅಂದ್ರೆ ಕೋರ್ಟ್ ಟೈಮು ಕೂಡ ಹಾಳಾಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಕ್ರಿಮಿನಲ್ ಅಫೆನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಂದ್ರೆ ಈ ಸಂಧಾನ ಪ್ರಕ್ರಿಯೆನ ಈ ಕ್ರಿಮಿನಲ್ ಅಫೆನ್ಸಸ್ ಇಂದ ಹೊರಗಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೋರ್ಟ್ ವ್ಯೂ ಏನಂತ ನೋಡೋಣ. ನೋಡ್ರಿ ಕೋರ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಈಗ ನೋಡ್ರಿ ಪರ್ಟಿಕ್ಯುಲರ್ಲಿ ಒಂದು ಕೇಸ್ ನಡೀತಿರುತ್ತೆ, ಇನ್ವೆಸ್ಟಿಗೇಷನ್ ನಡೀತಿರುತ್ತೆ, ತನಿಖೆ ನಡೀತಿರುತ್ತೆ, ಅವಾಗ ಏನಪ್ಪ ಅಂದ್ರೆ ನೀವು ಪ್ರಕರಣಗಳು ಒಂದು ಕಮ್ಮಿ ಹೇಳಿರ್ತೀರ. ಸೊ ನಿಮ್ಗೆ ಇನ್ನೊಂದು ಪ್ರಕರಣದ ಬಗ್ಗೆ ಮಾಹಿತಿ ಕೊಡಬೇಕಿತ್ತು ಅಂದ್ರೆ ನಿಮ್ಗೆ ಒಂದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ತೊಂದರೆಗಳಾಗಿತ್ತು ಅಥವಾ ಅಫೆನ್ಸಸ್ ಆಗಿತ್ತು, ಕೇವಲ ಒಂದ್ರದ್ದು ಮಾತ್ರ ಏನಪ್ಪ ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತು ಒಂದು ಪ್ರಕರಣದ ಮಾತ್ರ, ನೀವು ಇನ್ನೂ ಒಂದು ಪ್ರಕರಣವನ್ನ ರೆಕಾರ್ಡ್ ಮಾಡ್ಬೇಕಾರೆ ಅವಾಗ ನೀವು ಏನ್ ಮಾಡ್ಬೇಕಂದ್ರೆ ಕೋರ್ಟ್ ಅಥವಾ ಪೊಲೀಸ್ ಅನ್ನ ಅಪ್ರೋಚ್ ಮಾಡ್ಬೇಕು. ಸೊ ಪೊಲೀಸ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪ್ರಕರಣ ನಡೆದಿದೆ ಇಲ್ವಾ ಅಥವಾ ಆ ಘಟನೆ ನಡೆದಿದೆಯಲ್ಲ ಅಂತ ತಿಳ್ಕೊಂಡು ಅದರ ಟ್ರೂತ್ ತಿಳ್ಕೊಂಡು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಯಾರು ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಸಲ್ಲಿಸ್ತಾರೆ ಫೈನಲ್ ನೆಗೆಟಿವ್ ರಿಪೋರ್ಟ್ ಅಲ್ಲಿ. ಸೊ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮತ್ತೆ ಏನಪ್ಪ ಅಂದ್ರೆ ಏನ್ ವಿಕ್ಟಿಮ್ ಇರ್ತಾರಲ್ಲ ಅವರ ರೆಕಾರ್ಡ್ ಅಂದ್ರೆ ಯಾರು ಹಿಂಸೆಗೊಳಗಾಗಿರ್ತಾರಲ್ಲ ಅವ್ರ ರೆಕಾರ್ಡ್ ಅನ್ನ ತಗೊಂಡು ಈ ತರ ಎಲ್ಲ ಆಗಿದೆ ಅಂತ ತಿಳ್ಕೊಂಡು ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪೊಲೀಸರಿಗೆ ಅಡ್ವೈಸ್ ಮಾಡ್ತಾರೆ ಅಂದ್ರೆ ನೀವು ಇದನ್ನ ಡಿಸಿಷನ್ ಕೊಡ್ತಾರೆ. ಸೊ ನೀವು ಇದನ್ನ ಏನಪ್ಪಾ ಅಂದ್ರೆ ಈ ಪ್ರಕರಣದೊಳಗೆ ಮತ್ತೆ ಕೂಡಿಸಬಹುದು ಅಥವಾ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ಅವರು ಹೇಳ್ತಾರೆ. ಈ ತರನಾಗ ಏನಪ್ಪಾ ಅಂದ್ರೆ ಒಂದು ಕೇಸ್ ತನಿಖೆ ನಡೀಬೇಕಾದ್ರೆ ಏನಾದ್ರೂ ಕಂಪೋಸಿಷನ್ ಮಾಡೋದಿದ್ರೆ ಸೊ ನೀವು ಒಂದು ಪೊಲೀಸ್ನ ಅಪ್ರೋಚ್ ಮಾಡ್ಬೇಕು, ಇಲ್ಲ ಇನ್ನೊಬ್ರು ಯಾರನ್ನ ಅಪ್ರೋಚ್ ಮಾಡ್ಬೇಕಪ್ಪ ಅಂದ್ರೆ ಕೋರ್ಟ್ ಅನ್ನ ಅಪ್ರೋಚ್ ಮಾಡ್ಬೇಕಂತ ಹೇಳ್ತಾರೆ. ಇದನ್ನ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ ಏನಾಗ್ತದೆ ಅಂದ್ರೆ ಯಾವುದೇ ಒಂದು ಸಿವಿಲ್ ಕೇಸ್ ಅನ್ನ ನೀವು ಸಾಲ್ವ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಸಂಧಾನದ ಮೂಲಕ ಸಾಲ್ವ್ ಮಾಡ್ಬೇಕಾದ್ರೆ ಅಲ್ಲೇನಾಗುತ್ತೆ ಅಂದ್ರೆ ಕಂಪೌಂಡಿಂಗ್ ಡಿಸ್ಪ್ಯೂಟ್ಸ್ ಬರುತ್ತೆ, ಅಂದ್ರೆ ಅಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಆಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಸಿವಿಲ್ ಡಿಸ್ಪ್ಯೂಟ್ ಮುಗಿಯೋದು CRPCಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಅದು ಕ್ರಿಮಿನಲ್ ಆಗುತ್ತೆ. ಅಂದ್ರೆ ಇಂಡಿಯನ್ ಕ್ರಿಮಿನಲ್ ಕೋಡ್ ಅಲ್ಲಿ ಅದು ಸಿವಿಲ್ ಆಗಿದ್ರೆ CRPCಯಲ್ಲಿ ಏನಾಗುತ್ತಂದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಲ್ಲಿ ಅದು ಕ್ರಿಮಿನಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೊಂದು ಏನಪ್ಪ ಅಂದ್ರೆ ಪರ್ಟಿಕ್ಯುಲರ್ಲಿ ರೆಕಮೆಂಡೇಶನ್ಸ್ ಯಾವ್ದಪ್ಪ ಅಂದ್ರೆ ಲಾ ಕಮಿಟಿ 230ನೇ ರಿಪೋರ್ಟ್ ಪ್ರಕಾರ ಮತ್ತೆ ಸೆಕ್ಷನ್ 498 ಪ್ರಕಾರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಅಫೆನ್ಸಸ್ ಅನ್ನ ಏನಂದ್ರೆ ಈ ಸಂಧಾನದಿಂದ ಹೊರಗಿಡಲಾಗಿದೆ ಅಂತ ಅವರು ಹೇಳ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈಗ ನೋಡ್ರಿ ಒಂದು ಹಸ್ಬೆಂಡ್ ಅಂಡ್ ವೈಫ್ ದು ಸಂಧಾನ ನಡೀತಿರುತ್ತೆ, ಅವ್ರದೇನು ಮಧ್ಯೆ ಜಗಳ ಆಗಿರುತ್ತೆ, ಸೊ ಅವಾಗ ಅವ್ರು ಸಂಧಾನ ಮಾಡಿ ಮುಗಿಸ್ತಾರೆ. ಬಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಸೆಕ್ಷನ್ 498 ಏನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೋದು ಅಂದ್ರೆ ಇಂಡಿಯನ್ ಪಿನಲ್ ಕೋಡ್ ಅನ್ನ ಯೂಸ್ ಮಾಡ್ಕೊಂಡು ಆ ಗಂಡ ಮತ್ತೆ ಅವನ ರಿಲೇಟಿವ್ಸ್ ಯಾವ ತರನಾಗಿ ಕ್ರೂರವಾಗಿ ಹಿಂಸೆ ಕೊಟ್ಟಿದ್ದಾರೆ ಆ ಕಂಪೌಂಡೇಬಲ್ ಕೇಸಸ್ ನ ರಿಜಿಸ್ಟ್ರೇಷನ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇದ್ರ ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂದ್ರೆ ಎಲ್ಲಾ ಸಿವಿಲ್ ಕೇಸಸ್ ಏನಿದಾವಲ್ಲ ಇದು ಸಂಧಾನದ ಮೂಲಕ ಬಗೆಹರಿದಿರುತ್ತೆ. ಬಟ್ ಏನಪ್ಪಾ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ ಅಲ್ಲಿ ಇವೇನಾಗ್ತಾವ ಅಂದ್ರೆ ಕ್ರಿಮಿನಲ್ ಕೇಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಪೊಲೀಸ್ ರೇಡ್ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣ ಕೇಸಸ್ ಅಂತೇಳಿ ನೆಗ್ಲಿಜಿಬಲ್ ಮಾಡ್ತಾರೆ. ಬಟ್ ಏನಾಗ್ತಾವ ಅಂದ್ರೆ ಈ ಸಣ್ಣ ಸಣ್ಣ ಕೇಸ್ಗಳು ಹೋಗಿ ದೊಡ್ಡ ದೊಡ್ಡ ಕೇಸ್ಗಳಾಗಿ ಅಂದ್ರೆ ಕ್ರಿಮಿನಲ್ ಕೇಸಸ್ ಗೆ ಟರ್ನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ರದ್ದು ಸಂಧಾನ ಪ್ರಕ್ರಿಯೆ ಮುಗಿದ್ರು ಕೂಡ ಅವ್ರಿಗೆ ಅವ್ರ ಮೇಲೆ ಇರುವಂತ ದ್ವೇಷ ಕಮ್ಮಿ ಆಗಿರಲ್ಲ, ಅವ್ರ ಏನ್ ಮಾಡ್ಬಾರ್ದು ಅಂದ್ರೆ ಇಂಡಿಯನ್ ಪಿನಲ್ ಕೋಡ್ ಮತ್ತೆ CRPC ಏನು ಲಾಸ್ ಇದೆಯಲ್ಲ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಮತ್ತೆ ಕೇಸಸ್ ಅನ್ನ ಫೈಲ್ ಮಾಡ್ಬೋದು ಅಂತ ಅವರು ಹೇಳ್ತಿದ್ದಾರೆ.
ಹಾಗಾಗಿ ಏನೇ ಸಂಧಾನವನ್ನ ಮಾಡದಿದ್ರು ಕೂಡ ಕೇವಲ ನೀವೇನಪ್ಪ ಅಂದ್ರೆ ಸಿವಿಲ್ ಮತ್ತೆ ಕಮರ್ಷಿಯಲ್ ಡಿಸ್ಪ್ಯೂಟ್ಸ್ ಏನಿದೆಲ್ಲ ಅದನ್ನ ಮಾತ್ರ ಸಂಧಾನದ ಮೂಲಕ ಮಾಡಬೇಕು, ಬಿಟ್ಟು ಯಾವುದೇ ತರನ ಅಂತ ಕ್ರಿಮಿನಲ್ ಅಫೆನ್ಸಸ್ ಏನಪ್ಪ ಅಂದ್ರೆ ಸಂಧಾನದ ಮೂಲಕ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮೀಡಿಯೇಷನ್ ಬಿಲ್ ಬಂದಿರೋದು ಒಂಥರ ಒಳ್ಳೇದೇ ಅಂತ ಅನ್ಸುತ್ತೆ. ಯಾಕಂದ್ರೆ ಕೋರ್ಟ್ ಅಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ ನಿಮಗೆ ಗೊತ್ತು ಎಷ್ಟು ಕೇಸಸ್ ಪೆಂಡಿಂಗ್ ಇದೆ ಅಂತೇಳಿ, ಆ ಕೋರ್ಟ್ ಕೇಸ್ ಪೆಂಡಿಂಗ್ ಅನ್ನ ಕಡಿಮೆ ಮಾಡೋದಕ್ಕೆ ಮತ್ತೆ ನಿಮ್ಗೆ ಏನಪ್ಪ ಅಂದ್ರೆ ಕ್ವಿಕ್ ಡಿಸಿಷನ್ ಅಥವಾ ಕ್ವಿಕ್ ಜಡ್ಜ್ಮೆಂಟ್ ಸಿಗಕ್ಕೆ ಮೀಡಿಯೇಷನ್ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ನೋಡ್ರಿ, ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ, ನೆಕ್ಸ್ಟ್ ಆರ್ಟಿಕಲ್ ಬಂದು ನ್ಯೂ ಗೈಡ್ಲೈನ್ಸ್ ಟು ಪ್ರಿವೆಂಟ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಸೊ ನೋಡ್ರಿ, ಮೊನ್ನೆ ಜುಲೈ 4th ಏನಾಗಿದೆ ಅಂದ್ರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅವ್ರು ಏನಪ್ಪ ಅಂದ್ರೆ ಹೊಸ ಗೈಡ್ಲೈನ್ಸ್ ಅನ್ನ ಬಿಟ್ಟಿದ್ದಾರೆ. ಯಾವ್ದಕ್ಕೋಸ್ಕರ ಅಂದ್ರೆ, ಏನ್ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಇರುತ್ತಲ್ಲ ಅದನ್ನ ನಿಲ್ಲಿಸ್ಕೋಸ್ಕರ ಏನಪ್ಪ ಅಂದ್ರೆ ಹೊಸ ಗೈಡ್ಲೈನ್ಸ್ ಅನ್ನ ಬಿಟ್ಟಿದ್ದಾರೆ. ಇದೇನಪ್ಪ ಅಂದ್ರೆ 2017ರಲ್ಲಿ ಏನ್ ಗೈಡ್ಲೈನ್ಸ್ ಬಂದಿತ್ತಲ್ಲ, ಸೊ ಈ 2017ರ ಗೈಡ್ಲೈನ್ಸ್ ಒಳಗೆ ಏನ್ ಹೇಳಿದ್ರು ಅಂದ್ರೆ, ನೀವು ಯಾವುದೇ ತರನಾಗಿ ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ಅನ್ನ ಮಾಡಂಗಿಲ್ಲ. ಸೊ ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ಅಂದ್ರೆ, ಸೊ ನಿಮ್ಮ ಮೆನ್ಯುಯಲ್ ಏನಿದೆಯಲ್ಲ ಪ್ಲಸ್ ನಿಮ್ಮ ಟ್ಯಾಕ್ಸ್ ಏನಿದೆ ಅದನ್ನ ಮೆನ್ಯುಯಲ್ ಏನ್ ಕೊಟ್ಟಿರ್ತಾರಲ್ಲ ಅಷ್ಟೇನೆ ಚಾರ್ಜ್ ಮಾಡ್ಬೇಕು, ಬಿಟ್ ಅಡಿಷನಲ್ ಸರ್ವಿಸ್ ಚಾರ್ಜ್ ಅಂತ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ನೀವೊಂದೇನೋ ಐಟಮ್ ತಗೊಟ್ರೆ ಅಲ್ಲೇನಪ್ಪ ಅಂದ್ರೆ ಅವ್ರ ಮೆನ್ಯುಯಲ್ಲಿ 100 ರುಪೀಸ್ ಅಂತ ಇತ್ತು, ಅದನ್ನ ಅವ್ರು ಬ್ರೇಕಪ್ ಮಾಡಿ 95+5 ಟ್ಯಾಕ್ಸ್ ಹಾಕಿದ್ರೆ ಅದು ಎಕ್ಸ್ಟ್ರಾ ಅಂತ ಆಗಲ್ಲ. ಬಟ್ 100ಗೆ ಮತ್ತೇನಪ್ಪ ಅಂದ್ರೆ ಅಡಿಷನಲ್ 10 ರುಪೀಸ್ ಟ್ಯಾಕ್ಸ್ ಹಾಕಿದ್ರೆ ಅದೇನಾಗುತ್ತೆ ಎಕ್ಸ್ಟ್ರಾ ಟ್ಯಾಕ್ಸ್ ಆಗುತ್ತೆ. ಈ ತರದ ಟ್ಯಾಕ್ಸ್ ಅನ್ನ ನೀವು ಹಾಕಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ CCPA ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಇದೆಲ್ಲ, ಇದಕ್ಕೇನೇನು ಅಥಾರಿಟಿ ಇದೆ, ಪವರ್ ಇದೆ ಅಂದ್ರೆ ನೋಡ್ರಿ, ಇದನ್ನ ಎಸ್ಟಾಬ್ಲಿಷ್ ಮಾಡಿದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈ ಕನ್ಸ್ಯೂಮರ್ ರೈಟ್ಸ್ ಇದೆಯಲ್ಲ ಅದನ್ನ ವೈಲೇಷನ್ ಆದಕ್ಕೆ ಅದನ್ನ ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿಯನ್ನ ತೆಗೆದ್ರು. ಅಂದ್ರೆ ಏನು ಗ್ರಾಹಕರಿಗೆ ಮೋಸ ಆಗಿರುತ್ತೆ ಅವ್ರ ಹಕ್ಕುಗಳನ್ನ ಕಾಪಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವರು ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂದ್ರೆ ಕೇಂದ್ರ ಗ್ರಾಹಕರ ರಕ್ಷಣಾ ವೇದಿಕೆ ಅಂತ ನಾವು ಹೇಳ್ಬೋದಾಗಿದೆ. ಸೊ ಇದು 2019ರಲ್ಲಿ ಏನಪ್ಪಾ ಅಂದ್ರೆ ಎಸ್ಟಾಬ್ಲಿಷ್ ಮಾಡಿದ್ರು. ಇದೇನಂದ್ರೆ ಯಾವ್ದಾದ್ರು ಗ್ರಾಹಕರಿಗೆ ಏನಾದ್ರು ಮೋಸಗಳಾದಾಗ, ಅವ್ರ ಹಕ್ಕುಗಳಲ್ಲಿ ಏನಾದ್ರು ಅವ್ರ ಹಕ್ಕು ಚ್ಯುತಿಗೆ ಏನಾದ್ರು ವೈಲೇಷನ್ಸ್ ಆದಾಗ ಅವ್ರು ಏನ್ ಮಾಡ್ತಾರಂದ್ರೆ ಆ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಎಲ್ಲಿ ಮಿಸ್ಯೂಸ್ ಆಗಿದೆಯಲ್ಲ ಅದನ್ನ ಪ್ರಾಕ್ಟೀಸ್ ಎಲ್ಲಿ ಮಿಸ್ಯೂಸ್ ಆಗಿದೆಯಲ್ಲ, ಯಾರು ಟ್ರೇಡ್ ಪ್ರಾಕ್ಟೀಸ್ ಮಾಡೋರು ತಪ್ಪಾಗಿ ಅವ್ರ ವೃತ್ತಿಯನ್ನ ಪ್ರಾಕ್ಟೀಸ್ ಮಾಡ್ತಿದ್ರೆ ಅಂತವ್ರಿಗೆ ತಿಳುವಳಿಕೆ ಹೇಳಿ ಅಥವಾ ಫೈನ್ ಮೂಲಕ ಏನಾದ್ರು ಅದನ್ನ ಸರಿಪಡಿಸ್ತಾರೆ. ಜೊತೆಗೆ ನೋಡ್ರಿ, ಸೆಂಟ್ರಲ್ CCPA ಸೆಕ್ಷನ್ 18 ಒಳಗೆ ಏನ್ ಹೇಳ್ತಾರೆ ಅಂದ್ರೆ, ಇವ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಇವರು ಪ್ರೊಟೆಕ್ಟ್ ಪ್ರಮೋಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎನ್ಫೋರ್ಸ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್ ಅಂಡ್ ಪ್ರಿವೆಂಟ್ ದ ವೈಲೇಷನ್ಸ್ ಆಫ್ ಕನ್ಸ್ಯೂಮರ್ಸ್ ಅಂಡರ್ ದ ಪ್ರಿವೆಂಟ್ ದ ವೈಲೇಷನ್ ಆಫ್ ದೇರ್ ರೈಟ್ಸ್ ಅಂಡರ್ ದ ಆಕ್ಟ್. ಸೊ ಇವ್ರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಯಾರ ಗ್ರಾಹಕರ ಹಕ್ಕುಗಳಿದೆಯಲ್ಲ ಅದನ್ನ ರಕ್ಷಣೆ ಮಾಡೋದು, ಅದನ್ನ ಪ್ರಮೋಟ್ ಮಾಡೋದು, ಜೊತೆಗೆ ಏನಪ್ಪಾ ಅಂದ್ರೆ ಅದನ್ನ ಎನ್ಫೋರ್ಸ್ ಮಾಡೋದು ಅಂದ್ರೆ ಜಾರಿಗೆ ತರೋದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಅವ್ರ ಹಕ್ಕುಗಳಿಗೆ ಯಾವುದೇ ತರದಂತ ಚ್ಯುತಿ ಬರದಂಗೆ ನೋಡ್ಕೊಳ್ಳೋದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸರ್ವಿಸ್ ಚಾರ್ಜ್ ಅಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ, ಯಾರಾದ್ರೂ ಪರ್ಸನ್ ಹೋಟೆಲ್ಗೆ ಹೋದಾಗ ಅವ್ರೇನ್ ಮೆನ್ಯುಯಲ್ ಇರೋದನ್ನ ಊಟ ಮಾಡಿ ಅಥವಾ ಪಾರ್ಸಲ್ ತಗೊಂಡು ಹೋಗ್ಬೇಕಾದ್ರೆ ಏನು ಬಿಲ್ ಪೇ ಮಾಡ್ತಾರಲ್ಲ ಅದು ಸರ್ವಿಸ್ ಚಾರ್ಜ್ ಆಗಲ್ಲ. ಅಡಿಷನಲ್ ಏನ್ ಅಮೌಂಟ್ ಹಾಕ್ತಾರೆ ನೋಡ್ರಿ ಅದು ಸರ್ವಿಸ್ ಚಾರ್ಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ 100 ರೂಪಾಯಿ ಒಂದು ಮೆನ್ಯು ಕಾರ್ಡ್ ಅಲ್ಲಿ ಇಟ್ಟು ಅದನ್ನ 95+5 ಅಂತ ಬ್ರೇಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಸರ್ವಿಸ್ ಚಾರ್ಜ್ ಆಡ್ ಆಗಲ್ಲ. ಜಸ್ಟ್ 100 ಅಂತ ಇತ್ತು, ಅದಕ್ಕೆ ಪ್ಲಸ್ 10 ರುಪೀಸ್ ಹಾಕಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ 10 ರುಪೀಸ್ ಏನ್ ಸರ್ವಿಸ್ ಚಾರ್ಜ್ ಇರುತ್ತೋ ಅದು ಎಕ್ಸ್ಟ್ರಾ ಚಾರ್ಜ್ ಆಗಿ ಬರುತ್ತೆ. ಸೊ ಇಲ್ಲಿ ಈ CCPA-ದವ್ರು ಏನ್ ಹೇಳ್ತಿದಾರಪ್ಪ ಅಂದ್ರೆ, ಇದೇನ್ ಸರ್ವಿಸ್ ಚಾರ್ಜ್ ಇದೆಯಲ್ಲ ಇದೇನಾಗಿರ್ಬೇಕಪ್ಪ ಅಂದ್ರೆ ವಾಲಂಟರಿ ಆಗಿರ್ಬೇಕು. ಅಂದ್ರೆ ಗ್ರಾಹಕರಿಗೆ ಅವರು ಸರ್ವಿಸ್ ಇಷ್ಟ ಆದ್ರೆ ಅವರು ತಮ್ಮ ಸ್ವತಃ ಸ್ವಇಚ್ಛೆಯಿಂದ ಏನಂದ್ರೆ ಮಾತ್ರ ಕೊಡ್ಬೇಕು, ಬಿಟ್ಟು ನೀವು ಯಾವುದೇ ತರನಾಗ ಏನಪ್ಪ ಅಂದ್ರೆ ಅವ್ರಿಗೆ ಫೋರ್ಸ್ ಮಾಡಂಗಿಲ್ಲ, ನೀವು ಇಷ್ಟು ಸರ್ವಿಸ್ ಚಾರ್ಜ್ ಕೊಡ್ಬೇಕಂತೇಳಿ ಫೋರ್ಸ್ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಏನಾದ್ರೂ ವೈಲೇಷನ್ ಆದ್ರೆ ಅವಾಗ ಏನ್ ಮಾಡೋದಂದ್ರೆ, ಸೊ ನೋಡ್ರಿ, ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಹೋಟೆಲ್ನವ್ರು ಏನಪ್ಪಾ ಅಂದ್ರೆ ಈ ಸರ್ವಿಸ್ ಚಾರ್ಜ್ ನ ಇಂಪೋಸ್ ಮಾಡ್ತಿದ್ರೆ, ಇಷ್ಟು ಗೈಡ್ಲೈನ್ಸ್ ಕೊಟ್ಟಮೇಲೂ ಕೂಡ ಅವ್ರು ಏನಪ್ಪಾ ಅಂದ್ರೆ ನಿಮ್ ಕಡೆಯಿಂದ ಸರ್ವಿಸ್ ಟ್ಯಾಕ್ಸ್ ಅನ್ನ ಚಾರ್ಜ್ ಮಾಡ್ತಿದ್ರೆ, ನೀವು ಅವಾಗ ಏನ್ ಮಾಡ್ಬೋದು ಅಂದ್ರೆ ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ ಗೆ ಫೋನ್ ಮಾಡಬಹುದು. ಆ ನಂಬರ್ ಬಂದ್ಬಿಟ್ಟು 1915, ಬಿಟ್ಟು ಅವ್ರ ಮೊಬೈಲ್ ಆಪ್ ಮೂಲಕ ನೀವೇನಪ್ಪಾ ಅಂದ್ರೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು. ಅಥವಾ ನೀವು ಆ ಅಂಗಡಿ ವಿರುದ್ಧ ಅನ್ಫೇರ್ ಟ್ರೇಡ್ ಅಂತ ಅಂದ್ರೆ, ಇವರು ಸರಿಯಾಗಿ ಏನ್ ರೈಟ್ಸ್ ಇದೆಯಲ್ಲ ಅದ್ರ ಒಳಗಡೆ ಕೆಲಸ ಮಾಡ್ತಿಲ್ಲ, ಅದನ್ನ ವೈಲೇಟ್ ಮಾಡಿ ಕೆಲಸ ಮಾಡ್ತಿದ್ರು ಅಂತೇಳಿ ಕನ್ಸ್ಯೂಮರ್ ಕಮಿಷನ್ಗೆ ನೀವೇನಪ್ಪ ಅಂದ್ರೆ ಈ ದಾಖಲ್ .NIC.in ಮೂಲಕ ಏನಪ್ಪ ಅಂದ್ರೆ ಕಂಪ್ಲೇಂಟ್ ಅನ್ನ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಹೊಸ ಗೈಡ್ಲೈನ್ಸ್ ಜೊತೆಗೆ ಏನಪ್ಪ ಅಂದ್ರೆ
ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂದ್ರೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೂಡ ಏನಪ್ಪಾ ಅಂದ್ರೆ ಈ ತರದ ಕಂಪ್ಲೇಂಟ್ಸ್ ಅನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೇನಪ್ಪ ಅಂದ್ರೆ ರೆಸ್ಟೋರೆಂಟ್ಸ್ಗೆ ಏನ್ ಅಡಿಷನಲ್ ಸರ್ವಿಸ್ ಟ್ಯಾಕ್ಸ್ ಹಾಕ್ತಿದ್ರಲ್ಲ ಆ ಟ್ಯಾಕ್ಸ್ ನ ನಿಲ್ಸಕ್ ಹೇಳಿದ್ದಾರೆ. ಸೊ ಇನ್ ಕೇಸ್ ಯಾರಾದ್ರೂ ಹಾಕಿದ್ರೆ ನೀವು ಕಂಪ್ಲೇಂಟ್ಸ್ ಅನ್ನ ರೈಸ್ ಮಾಡಬಹುದಾಗಿದೆ. ಸೊ ನೋಡ್ರಿ ಅದೇ ತರ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ದ ಸ್ಕ್ಯಾಮ್ ಫಾಲ್ಟ್ ಲೈನ್ ಇಸ್ ಡ್ಯಾಮೇಜಿಂಗ್ ಇಂಡಿಯನ್ ಬ್ಯಾಂಕಿಂಗ್ ಅಂತ ಹೇಳಿ. ಸೊ ಎಲ್ಲೇನ್ ಸ್ಕ್ಯಾಮ್ ಆಗ್ತಿದ್ದಲ್ಲ ಬ್ಯಾಂಕ್ ಅಲ್ಲಿ ಇದೇನಾಗ್ತಿದೆ ಅಪ್ಪ ಅಂದ್ರೆ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ನ ಹಾರ್ಮ್ ಆಗ್ತಿದೆ. ಸೊ ಅದಕ್ಕೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೋರ್ ಸ್ಟೆಪ್ಸ್ ಟು ಪ್ರಿವೆಂಟ್ ಫ್ರಾಡ್ಸ್ ಆರ್ ನೀಡೆಡ್. ಜಾಸ್ತಿ ನಾವ್ ಏನಪ್ಪ ಅಂದ್ರೆ ಇನ್ನು ಹೆಜ್ಜೆಗಳನ್ನ ತೋಬೇಕು ಏನ್ ಫ್ರಾಡ್ ಆಗ್ತಿದೆಯಲ್ಲ ಅದನ್ನ ತಡೆಯೋದಕ್ಕೆ. ಜೊತೆಗೆ ಇದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಆಡಿಟ್ ಸಿಸ್ಟಮ್ ಕೂಡ ಮಾಡ್ಬೇಕು ಬ್ಯಾಂಕಿಂಗ್ ಅಂತ ಹೇಳ್ತಿದ್ದಾರೆ. ಇದನ್ ಬರ್ದವ್ರು ಯಾರಪ್ಪ ಅಂದ್ರೆ ಬ್ರಜೇಶ್ ಕುಮಾರ್ ತಿವಾರಿ ಅವರು. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಸೊ ಇಲ್ಲೊಂದು ಈಗ ಇನ್ನೊಂದು ಸ್ಕ್ಯಾಮ್ ಬರೋದಿದೆ, ಅದ್ಯಾವ್ದಪ್ಪ ಅಂದ್ರೆ ದಿವಾನ್ ಹೌಸ್ ಫೈನಾನ್ಸ್ ಸ್ಕೀಮ್. ಅದೆಷ್ಟು ಸ್ಕ್ಯಾಮ್ ಮಾಡುತ್ತಂದ್ರೆ 35,000 ಕೋಟಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನಾವಿಲ್ಲಿ ಸ್ಕ್ಯಾಮ್ ಬಗ್ಗೆ ಡಿಸ್ಕಸ್ ಮಾಡೋದ್ ಬೇಡ, ಯಾಕಂದ್ರೆ ಸ್ಕ್ಯಾಮ್ ಅಲ್ಲಿ ಯಾರ್ಯಾರು ಏನೇನು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಸ್ಕ್ಯಾಮ್ಸ್ ಇಂದ ಏನಾಗುತ್ತೆ ಅದಕ್ಕೆ RBI ಡಾಟಾ ಏನ್ ಹೇಳುತ್ತೆ, ಸೊ ಅದರಿಂದ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ತರ ಹೊಡೆತ ಕೊಡುತ್ತೆ, ಸೊ ಪರ್ಟಿಕ್ಯುಲರ್ ಆಗಿ ಸ್ಕ್ಯಾಮ್ಸ್ ಯಾರ್ಯಾರು ಮಾಡ್ತಾರೆ, ಆಮೇಲೆ ಯಾವ ಯಾವ ಬ್ಯಾಂಕ್ ಅಲ್ಲಿ ಎಷ್ಟೆಷ್ಟು ಆಗಿದ್ದಕ್ಕಿಂತ ಅದು ದೇಶದ ಜನತೆಗೆ ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ತರನಾಗಿ ಹೊಡೆತ ಕೊಡುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ ಬ್ಯಾಂಕಿಂಗ್ ಸಿಸ್ಟಮ್ ಇದೆಯಲ್ಲ ಅದು ಯಾವುದೇ ದೇಶದ ಏನಪ್ಪಾ ಅಂದ್ರೆ ಬೆನ್ನೆಲುಬು ಇದ್ದಂಗ ಅಂತ ಅವರು ಹೇಳ್ತಿದ್ದಾರೆ. ಅವರ ದೇಶದ ಆರ್ಥಿಕತೆಗೆ ಅದು ಬೆನ್ನೆಲುಬು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಏನಾದ್ರೂ ಬ್ಯಾಂಕ್ ಅವ್ರು ಏನಪ್ಪಾ ಅಂದ್ರೆ ಎಕ್ಸೆಸಿವ್ ಲೂಸ್ ಮಾಡ್ಕೊಂಡ್ರೆ ಆ ಅಲ್ಲೇನ್ ಆ ದೇಶದೊಳಗೆ ಇರ್ತಾರಲ್ಲ ಆ ದೇಶದ ಜನರಿಗೆ ಏನಪ್ಪಾ ಅಂದ್ರೆ ಲಾಸ್ ಆಗುತ್ತೆ. ಯಾಕಂದ್ರೆ ಅವ್ರೇನ್ ಲೂಸ್ ಮಾಡ್ಕೊಂಡಿರ್ತಾರ ಅಥವಾ ಲಾಸ್ ಮಾಡ್ಕೊಂಡಿರ್ತಾರಲ್ಲ ಅಮೌಂಟ್ ಯಾರಿಗೆ ಬಿಲಾಂಗ್ ಆಗುತ್ತೆ ಅಂದ್ರೆ ಆ ದೇಶದ ಜನರ ಡೆಪಾಸಿಟ್ಸ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ NPA ಏನಿದೆಯಲ್ಲ ಅದೇನಾಗ್ತಿದೆಯಪ್ಪ ಅಂದ್ರೆ ಡ್ಯೂ ಟು ಬ್ಯಾಡ್ ಲೋನ್ ಮತ್ತೆ ಸ್ಕ್ಯಾಮ್ ಇಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರು ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಡಾಟಾ ಕೂಡ ಕೊಡ್ತಾ ಹೋಗ್ತಾರೆ. ಸೊ ನೋಡ್ರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡಾಟಾ ತಗೋತಾರೆ ಅವರು. ಸೊ ಈ ಡಾಟಾ ಪ್ರಕಾರ ಏನಪ್ಪಾ ಅಂದ್ರೆ 34% ಸ್ಕ್ಯಾಮ್ಸ್ ಏನಿದೆಯಲ್ಲ ಬ್ಯಾಂಕಿಂಗ್ ಇಂಡಸ್ಟ್ರಿ ಒಳಗೆ ಅವೇನಂದ್ರೆ ಇನ್ಸೈಡರ್ ವರ್ಕ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ. ಇದ್ಯಾವುದಕ್ಕಪ್ಪ ಅಂದ್ರೆ ಪ್ಯೂರ್ ಲೆಂಡಿಂಗ್ ಪ್ರಾಕ್ಟೀಸಸ್. ಅಂದ್ರೆ ಈಗೇನ್ ಮಾಡ್ತಾರಂದ್ರೆ ಲೋನ್ ಕೊಡ್ಬೇಕಾದ್ರೆ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಲೋನ್ ಕೊಡಲ್ಲ, ಮಿಡಲ್ ಮತ್ತೆ ಜೂನಿಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವ್ರು ಲೋನ್ ಕೊಡೋದ್ರಿಂದ ಏನಾಗ್ತಿದೆ ಅಂದ್ರೆ ಈ ತರ 34% ಏನಾಗ್ತಿದೆ ಅಪ್ಪ ಅಂದ್ರೆ ಫ್ರಾಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಜೂನಿಯರ್ ಮತ್ತೆ ಲೋವರ್ ಲೆವೆಲ್ ಅವ್ರು ಲೋನ್ ಕೊಡೋದ್ರಿಂದ ಏನಪ್ಪ ಅಂದ್ರೆ ಅವರ ಡಾಕ್ಯುಮೆಂಟ್ ಅನ್ನ ಅಷ್ಟು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲ್ಲ. ಸೊ ಹೈಯರ್ ಅಥಾರಿಟಿ ಆದ್ರೆ ಡೀಟೇಲ್ಸ್ ಸ್ಕ್ರೂಟಿನಿಟಿ ಮಾಡಿ ಅವ್ರಿಗೆ ಲೋನ್ ಅನ್ನ ಕೊಡ್ತಾರೆ. ಜೊತೆಗೆ ನೋಡ್ರಿ RBI ಡಾಟಾ ಪ್ರಕಾರ ಏನಪ್ಪಾ ಅಂದ್ರೆ ಏನ್ ಒಂದು ಫಂಡಮೆಂಟಲ್ ಪ್ರಾಬ್ಲಮ್ ಇದೆ ಅಂದ್ರೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಇಂಡಿಯನ್ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಅಂದ್ರೆ ಈ ಬ್ಯಾಂಕಿಂಗ್ ಸ್ಕ್ಯಾಮ್ಸ್ ಮತ್ತೆ ಕಾನ್ಸಿಕ್ವೆನ್ಸ್ ಏನಿದವಲ್ಲ ಅವು ಜಾಸ್ತಿನೇ ಆಗ್ತಿದೆ, ಅದು ಕಮ್ಮಿ ಆಗ್ತಾನೆ ಇಲ್ಲ ಅಂತ ಹೇಳ್ತಿದ್ರೆ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಫ್ರೇಮ್ ವರ್ಕ್ ಮಾಡ್ತಿದ್ರಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಆರ್ಡರ್ಗೆ ಬರ್ತಿದೆ. ಅದ್ರ ಜೊತೆ ನೋಡ್ರಿ KMPG ಇದೇನಪ್ಪ ಅಂದ್ರೆ ಗ್ಲೋಬಲ್ ಬ್ಯಾಂಕಿಂಗ್ ಫ್ರಾಡ್ ಸರ್ವೆ, ಇವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಇಶ್ಯೂ ಕೊಟ್ಟಿದ್ದಾರೆ ನೀವೇನಪ್ಪ ಅಂದ್ರೆ ಎಕ್ಸ್ಟರ್ನಲ್ ಆಡಿಟ್ ಮಾಡ್ರಿ ಅಂತ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇದು ಬ್ಯಾಂಕಿಂಗ್ ಅಥವಾ ಫ್ರಾಡ್ ಸ್ಕ್ಯಾಮ್ಸ್ ಇದೆಯಲ್ಲ ಇದು ಇಂಡಿಯಾದಲ್ಲಿ ಮಾತ್ರ ಇಲ್ಲ ವರ್ಲ್ಡ್ ವೈಡ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ NPA ಪ್ರೊಜೆಕ್ಷನ್ ಲಿಸ್ಟ್ ನೋಡೋದಾದ್ರೆ ಎಷ್ಟು NPA ಇದೆ ಅಂತ ನೋಡೋದಾದ್ರೆ ಫೈನಾನ್ಷಿಯಲಿ ಸ್ಟೆಬಿಲಿಟಿ ರಿಪೋರ್ಟ್ ರಿಲೀಸ್ ಮಾಡ್ತಲ್ಲ RBI ಅದ್ರೊಳಗೆ ಏನ್ ಹೇಳತ್ತಪ್ಪ ಅಂದ್ರೆ December 2021 ಸೊ ಗ್ರಾಸ್ NPA ಬ್ಯಾಂಕ್ಸ್ ಒಳಗೆ ಎಷ್ಟಿದೆ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ September 2021 6.9% ಇದ್ದಿದ್ದು ಈಗ 8.1% ಆಗಿದೆ ಅಂತ ಹೇಳ್ತಿದ್ದಾರೆ September 2022 ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅದು ಬೇಸ್ ಲೈನ್ ಸಿನಾರಿಯೋ ಮತ್ತೆ ಸ್ಟ್ರೆಸ್ ಅಸೆಸ್ಟ್ ಅನ್ನ ನೋಡಿದಾಗ ಈಗ ಸ್ಟ್ರೆಸ್ ಸಿನಾರಿಯೋ ಒಳಗೆ ಅದು ಎಷ್ಟಿದೆಯಪ್ಪ ಅಂದ್ರೆ 9.5% ಅಂತ ಇದೆ. ಸೊ ಇದು ಸ್ಟ್ರೆಸ್ ಸಿನಾರಿಯೋ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಒಂದು ಕಂಪ್ನಿ ಇದೆ ಅಂತ ಇಟ್ಕೊಡಿ, ಅಲ್ಲಿ ಏನಪ್ಪಾ ಅಂದ್ರೆ ಸ್ಟ್ರೆಸ್ ಸಿನಾರಿಯೋ ಅಂದ್ರೆ ಇಷ್ಟು % ಲಾಸ್ ಆದ್ರೂ ಕೂಡ ಆ ಕಂಪ್ನಿ ಸಸ್ಟೈನ್ ಆಗುತ್ತಾ ಇಲ್ಲ ಅಂತ ಅನ್ನೋದಕ್ಕೆ ನಾವೇನಂತೀವಿ ಅಂದ್ರೆ ಸ್ಟ್ರೆಸ್ ಸಿನಾರಿಯೋ ಅಂತ ಕರಿತೀವಿ. ಸೊ ಆ ಸ್ಟ್ರೆಸ್ ಸಿನಾರಿಯೋ ಇದು ಎಷ್ಟು ಬಂದಿದೆ ಅಂದ್ರೆ ಈಗ ಆಲ್ರೆಡಿ NPA 9.5% ಬಂದಿದೆ ಅಂತ ಹೇಳ್ತಿದೆ. ಅದಕ್ಕೋಸ್ಕರ ನೋಡ್ರಿ ಇವರು ಫ್ರೇಮ್ವರ್ಕ್ ಅನ್ನ ಮಾಡ್ತಿದ್ದಾರೆ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು. ಜೊತೆಗೆ ಈ ಫ್ರಾಡ್ ಆಗ್ತಿದೆಯಲ್ಲ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಅದನ್ನೇನಪ್ಪ ಅಂದ್ರೆ 4 ತರನಾಗಿ ಕ್ಲಾಸಿಫೈ ಮಾಡಬಹುದು. ಫಸ್ಟ್ ಏನಂದ್ರೆ ಮ್ಯಾನೇಜ್ಮೆಂಟ್ ಅಂತ ಕ್ಲಾಸಿಫೈ ಮಾಡಿದ್ರೆ, ನೆಕ್ಸ್ಟ್ ಔಟ್ಸೈಡರ್, 3ನೇದು ಇನ್ಸೈಡರ್, 4ನೇದು ಔಟ್ಸೈಡರ್ ಮತ್ತೆ ಇನ್ಸೈಡರ್ ಇಬ್ರು ಕೂಡಿ ಫ್ರಾಡ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಔಟ್ಸೈಡರ್ ಇನ್ಸೈಡರ್ ಫ್ರಾಡ್ ಅಂತ ಕರಿತೀವಿ. ಸೊ ಹೀಗಾಗಿ 4 ತರನಾಗಿ ನಾವು ಫ್ರಾಡ್ ಅನ್ನ ಕ್ಲಾಸಿಫೈ ಮಾಡಬಹುದು ಅಂತ ಹೇಳ್ತಿದೀವಿ. ಸೊ ನೋಡ್ರಿ ಯಾವುದೇ ಸ್ಕ್ಯಾಮ್ಸ್ ಇರಲಿ ಅದು ಔಟ್ಸೈಡ್ ಆದ್ರೆ ಆಗಿರ್ಲಿ ಇನ್ಸೈಡ್ ಆಗಿರ್ಲಿ ಅದೇನಪ್ಪ ಅಂದ್ರೆ ಆಪರೇಷನಲ್ ಫೇಲ್ಯೂರ್ ಇಂದ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಂದು ಡಾಟಾ ಪ್ರಕಾರ ಏನಪ್ಪಾ ಅಂದ್ರೆ 38% ಕೇಸಸ್ ಏನಿದಾವಲ್ಲ ಈ ಸ್ಕ್ಯಾಮ್ಸ್ ಯಾಕಾಗುತ್ತೆ ಅಂದ್ರೆ ಒಂದ್ಸರಿ ಲೋನ್ ಡಿಸ್ಪರ್ಸ್ಮೆಂಟ್ ಮಾಡಿದ್ರೆ, ಅಂದ್ರೆ ಲೋನ್ ಅನ್ನ ಕೊಟ್ಟ ಮೇಲೆ ಅವ್ರೇನಪ್ಪ ಅಂದ್ರೆ
ಕ್ರಾಸ್ ವೆರಿಫೈ ಮಾಡಲ್ಲ ಅಥವಾ ಮಾನಿಟರಿಂಗ್ ಸಿಸ್ಟಮ್ ಏನಿರುತ್ತಲ್ಲ ಒಳ್ಳೆ ಲೋನ್ ರಿಕವರಿ ಮಾಡ್ಕೊಳ್ಳೋದು ಅದನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಇದರಿಂದ ಏನಪ್ಪಾ ಅಂದ್ರೆ 38% ಕೇಸಸ್ ಜಾಸ್ತಿ ಆಗ್ತಿದ್ದಾವೆ. ಇನ್ನು 21% ಕೇಸಸ್ ಯಾವ್ದಕ್ಕಪ್ಪ ಅಂದ್ರೆ ಆ ಲೋನ್ ರೀಪೇಮೆಂಟ್ ಮಾಡೋ ಟೈಮಲ್ಲಿ ಏನಪ್ಪಾ ಅಂದ್ರೆ ಏನು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಇನ್ನೊಂದಿಷ್ಟು ಸಿಗ್ತಾವಲ್ಲ ಅದು ಇನ್ಸಫಿಷಿಯಂಟ್ ಇರುತ್ತೆ. ಆಮೇಲೆ ಡ್ಯೂ ಡಿಲಿಜೆನ್ಸ್ ಕೂಡ ಏನಪ್ಪಾ ಅಂದ್ರೆ ಕಮ್ಮಿ ಇರುತ್ತೆ. ಹಾಗಾಗಿ ಏನಂದ್ರೆ 21% ಕೇಸಸ್ ಎನ್ಪಿಎ ದೊಳಗೆ ಆಗ್ತಿದಾವ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಈ ಎನ್ಪಿಎ ಜಾಸ್ತಿ ಆದ್ರೆ ಏನಾಗುತ್ತಂದ್ರೆ, ಸೊ ನೋಡ್ರಿ ಎನ್ಪಿಎ ಜಾಸ್ತಿ ಆದಂಗೆಲ್ಲ ಏನಪ್ಪಾ ಅಂದ್ರೆ ಬ್ಯಾಂಕಿಂಗ್ ಅಲ್ಲಿ ಇರೋ ಡೆಪಾಸಿಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ದೇಶದ ಜನತೆಗೆ ಏನಂದ್ರೆ ಒಂದು ನಂಬಿಕೆ ಬರಲ್ಲ, ಅವ್ರಿಗೆ ವಿಶ್ವಾಸ ಉಳಿಯಲ್ಲ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ. ಸೊ ನಾವು ಹೋಗಿ ಡೆಪಾಸಿಟ್ ಮಾಡ್ಬೇಕು, ಬಟ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಲೆಂಡಿಂಗ್ ಮಾಡ್ತಾರೆ. ಇದರಿಂದ ಏನಂದ್ರೆ ನಾವು ನಮ್ಮ ಹಣವನ್ನ ಕಳ್ಕೊಳ್ತೀವಿ ಅಂತ ದೇಶದ ಜನರು ಏನಪ್ಪಾ ಅಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಂಬಿಕೆಯನ್ನ ಕಳ್ಕೊತಾರೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಈ ಫ್ರಾಡ್ ಜಾಸ್ತಿ ಆಗೋದ್ರಿಂದ ಏನಪ್ಪಾ ಅಂದ್ರೆ ಆಪರೇಷನಲ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಂದ್ರೆ ಮತ್ತೆ ಕನ್ವೀನಿಯನ್ಸ್ ಫೀನ ಚಾರ್ಜ್ ಮಾಡ್ತಾರೆ. ಈ ಕನ್ವೀನಿಯನ್ಸ್ ಫೀನ ಯಾರಿಂದ ಚಾರ್ಜ್ ಮಾಡ್ತಾರೆ ಅಂದ್ರೆ ಕಸ್ಟಮರ್ ಯಾರು ಡೇ ಟು ಡೇ ಬೇಸಿಸ್ ಮೇಲೆ ಇರ್ತಾರಲ್ಲ ಅವ್ರ ಕಡೆಯಿಂದ ಚಾರ್ಜ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆರ್ಬಿಐ ಡಾಟಾ ಪ್ರಕಾರ ಈಗ ಕಾರ್ಪೊರೇಟ್ ಲೋನ್ಸ್ ಎಷ್ಟಿದೆಯಪ್ಪ ಅಂದ್ರೆ 70% ಈ ಬ್ಯಾಡ್ ಲೋನ್ಸ್ ಅಲ್ಲಿ ಏನಪ್ಪಾ ಅಂದ್ರೆ 70% ಇದೆ. ಅಂದ್ರೆ ಬ್ಯಾಡ್ ಲೋನ್ಸ್ ಅಲ್ಲಿ ನೀವು ತಗೊಳ್ಳೋದಾದ್ರೆ ಕಾರ್ಪೊರೇಟ್ ಇಂದ ಎಷ್ಟಿದೆ ಅಂದ್ರೆ 70% ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೀವು ಹೌಸಿಂಗ್ ಲೋನ್ಸ್, ಕಾರ್ ಲೋನ್ಸ್ ಇವನ್ನೆಲ್ಲ ತಗೊಂಡ್ರೆ ಜಸ್ಟ್ 4% ಇದೆ. ಸೊ ನೋಡ್ರಿ 100% ಅಲ್ಲಿ ಜಸ್ಟ್ 4% ಏನಪ್ಪಾ ಅಂದ್ರೆ ಹೌಸಿಂಗ್ ಲೋನ್, ಕಾರ್ ಲೋನ್ಸ್ ಮತ್ತೆ ಹೋಮ್ ಲೋನ್ಸ್ ಇದೆ, ಯಾವ್ದು ಬ್ಯಾಡ್ ಲೋನ್ಸ್ ಅಲ್ಲಿ. ಬಟ್ 70% ಯಾವ್ದಿದೆ ಅಂದ್ರೆ ಕಾರ್ಪೊರೇಟ್ ಇದೆ ಅಂತ ಹೇಳ್ತಿದ್ದಾರೆ. ಈ ಸ್ಟಡಿನ ಯಾರು ಪಬ್ಲಿಷ್ ಮಾಡಿದಾರಪ್ಪ ಅಂದ್ರೆ IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಅವರು ಪಬ್ಲಿಷ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಕಾರ್ಪೊರೇಟ್ ಗವರ್ನೆನ್ಸ್ ಏನಿದೆಲ್ಲ ಅದನ್ನ ಜಾಸ್ತಿ ಮಾಡಬೇಕು, ಆಮೇಲೆ ಎನ್ಪಿಎ ಮತ್ತೆ ಸ್ಕ್ಯಾಪ್ ನ ಕಮ್ಮಿ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಏನೇನ್ ಸ್ಟೆಪ್ಸ್ ತಗೋಬೇಕು ಯಾವ್ದಕ್ಕಂದ್ರೆ ಈ ಬ್ಯಾಡ್ ಲೋನ್ಸ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಕಂದ್ರೆ, ಸೊ ನೋಡ್ರಿ ಎನ್ಪಿಎ ಮತ್ತೆ ಬ್ಯಾಡ್ ಲೋನ್ಸ್ ಅನ್ನ ಕಮ್ಮಿ ಮಾಡಕ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡ್ಬೇಕು. ಸೊ ಈ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಒಂದು ಬಿಸ್ನೆಸ್ ಗೆ ನೀವೇನಂದ್ರೆ ಸರ್ಟನ್ ಅಮೌಂಟ್ ಅನ್ನ ಕೊಟ್ಟಿರ್ತೀರಾ. ಸೊ ಅವಾಗ ನೀವೇನ್ ಮಾಡೋದಂದ್ರೆ ಬಿಸ್ನೆಸ್ ಮೇಲೆ ಆಡಿಟ್ ಮಾಡೋದು. ಯಾವ ತರ ಆಡಿಟ್ ಅಂದ್ರೆ ಕಾಂಪ್ರಿಹೆನ್ಸಿವ್ ಸ್ಟಡಿ ಮಾಡೋದು. ಅವ್ರದ್ದೇನಪ್ಪ ಅಂದ್ರೆ ಅಸೆಟ್ ಎಷ್ಟು ಇದೆ, ಲಯಾಬಿಲಿಟೀಸ್ ಎಷ್ಟು ಇದೆ, ಅವ್ರ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆಯಲ್ಲ ಅಂತ ಹೇಳೋದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಡ್ಯೂ ಡಿಲಿಜೆನ್ಸ್ ಅಂತ ಕರಿತೀವಿ. ಇದಾದ್ಮೇಲೆ ಏನ್ ಮಾಡೋದಪ್ಪ ಅಂದ್ರೆ ಅವ್ರು ಏನಾದ್ರೂ ಫ್ರಾಡ್ ಮಾಡಿದ್ರೆ ಅವರಿಗೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಕೊಡೋದು. ಇದ್ರ ಜೊತೆಗೆ ನೋಡ್ರಿ ಈ ಚಾರ್ಟೆಡ್ ಅಕೌಂಟೆಂಟ್ ಇರ್ತಾರಲ್ಲ ಅವ್ರನ್ನ ಏನ್ ಮಾಡೋದಂದ್ರೆ ಹೈರ್ ಮಾಡ್ಕೊಂಡು ರೆಗ್ಯುಲೇಷನ್ಸ್ ನ ಮಾಡೋದು. ಯಾಕಂದ್ರೆ ಈ ಇದನ್ನ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಇದೆಯಲ್ಲ ಬ್ಯಾಂಕ್ ಅಲ್ಲಿ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಚಾರ್ಟೆಡ್ ಅಕೌಂಟ್ ಅವಾಗ ಅವಾಗ ಅವ್ರಿಗೆ ಏನಪ್ಪ ಅಂದ್ರೆ ವಾರ್ನಿಂಗ್ ಕೂಡ ಕೊಡ್ತಿರ್ತಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಬ್ಯಾಂಕ್ ಅವ್ರು ಏನ್ ಮಾಡ್ಬೇಕಂದ್ರೆ ಕಾಷನ್ಸ್ ಇರ್ಬೇಕು. ಏನಂದ್ರೆ ಈ ಇಂಡಿಯನ್ ಕಂಪನೀಸ್ ಅಬ್ರಾಡ್ ಇರ್ತಾರಲ್ಲ ಅವರಿಗೆ ಅಮೌಂಟ್ ಕೊಡ್ಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಕೊಡ್ಬೇಕಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಆಡಿಟ್ ಸಿಸ್ಟಮ್ ಏನಿದೆಯಲ್ಲ ಬ್ಯಾಂಕ್ ಅಲ್ಲಿ ಅದನ್ನ ಟೈಟನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಬ್ಯಾಂಕ್ ಎಂಪ್ಲಾಯೀಸ್ ಎಸ್ಪೆಷಲಿ ಲೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ ರೊಟೇಷನ್ ಬೇಸಿಸ್ ಮೇಲೆ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅವರು ಒಂದ್ ಏನ್ ಮಾಡ್ಬೇಕಂದ್ರೆ ಎಲ್ಲರೂ ಕೂಡಿ ಒಂದು ಇಂಟರ್ನಲ್ ರೇಟಿಂಗ್ ಏಜೆನ್ಸಿನ ಮಾಡ್ಬೇಕು. ಯಾವ್ದಕ್ಕಂದ್ರೆ ಲಾರ್ಜ್ ಪ್ರೊಜೆಕ್ಟ್ ಗೆ ಏನಾದ್ರೂ ನೀವು ಫಂಡ್ ಅನ್ನ ಮಾಡ್ತಿದ್ರೆ ಅಂತಲ್ಲಿ ಏನಪ್ಪಾ ಅಂದ್ರೆ ರೇಟಿಂಗ್ ಏಜೆನ್ಸಿ ಅವ್ರು ಇದು ಕೊಡ್ಬೋದಾ ಬೇಡವಾ, ಎಷ್ಟು ರಿಸ್ಕ್ ಇದೆ ಅಂತ ನೋಡಿ ಅವ್ರಿಗೆ ಅಪ್ರೂವಲ್ ಕೊಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ನೀವು ಮಿಸ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಈ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬರುತ್ತೆ ಬಿಸ್ನೆಸ್ ಪ್ರೊಜೆಕ್ಟ್ ಗೆ. ಅಂದ್ರೆ ಆ ಬಿಸ್ನೆಸ್ ಚೆನ್ನಾಗಿ ಕೆಲಸ ಮಾಡ್ತಿದ್ವೋ ಇಲ್ವೋ, ನಮ್ಮ ಲೋನ್ ರಿಕವರಿ ಆಗುತ್ತೆ ಇಲ್ಲ ಅನ್ನೋದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಸಿವಿಲ್ ಸ್ಕೋರ್ ನ ಚೆಕ್ ಮಾಡ್ಬೇಕು. ಸಿವಿಲ್ ಸ್ಕೋರ್ ಅಂದ್ರೆ ನೋಡ್ರಿ ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಇಂಡಿಯಾ ಲಿಮಿಟೆಡ್ ಸ್ಕೋರ್ಸ್ ಇರುತ್ತೆ, ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಬ್ಯಾಂಕ್ ಮತ್ತೆ RBI ಆಫೀಷಿಯಲ್ಸ್ ಆಡಿಟ್ ಮಾಡಿ ಆಮೇಲೆ ಏನ್ ಮಾಡ್ಬೇಕಂದ್ರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಮತ್ತೆ ಕ್ಲಾಸಿಫಿಕೇಶನ್ ಮಾಡಿ ಮಾತ್ರ ಲೋನ್ಸ್ ಅನ್ನ ಕೊಡ್ಬೇಕಂತ ಹೇಳ್ತಿದ್ದಾರೆ. ಸೊ ಲೋನ್ಸ್ ಅನ್ನ ಅಥವಾ ಫ್ರಾಡ್ ಅನ್ನ ಕಮ್ಮಿ ಮಾಡಕ್ ಇನ್ನೊಂದು ಸ್ಟೆಪ್ ಏನ್ ಹೇಳಿದಾರೆ ಅಂದ್ರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸ್ ಅನ್ನ ಇಟ್ಕೋಬಹುದು, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿವೈಸ್ ಅನ್ನ ನೀವೇನ್ ಮಾಡಬಹುದಪ್ಪ ಅಂದ್ರೆ ಅಡಾಪ್ಟ್ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ ಈ ಫೈನಾನ್ಶಿಯಲ್ ಟ್ರಾನ್ಸಾಕ್ಷನ್ ಗೋಸ್ಕರ. ಯಾಕಂದ್ರೆ ಅವ್ರು ಏನ್ ಮಾಡ್ತಾರಂದ್ರೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಕೊಡ್ತಾರೆ. ಬಟ್ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಏನಿದೆಯಲ್ಲ ಇದಕ್ಕೆ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಲಿಮಿಟ್ಸ್ ಇದೆ. ಸೊ ಇಲ್ಲಿ ನೋಡ್ರಿ ಕೆಲವೊಂದು ಸರ್ಟನ್ ಲಿಮಿಟ್ ಆದ್ಮೇಲೆ ಏನಂದ್ರೆ ಇವ್ರು ವಾರ್ನ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಓನ್ಲಿ ಕ್ವಾಂಟಿಟಿ ಹೇಳುತ್ತೆ, ಕ್ವಾಲಿಟಿ ಆಫ್ ವರ್ಕ್ ಹೇಳಲ್ಲ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವ್ರು ಏನಪ್ಪಾ ಅಂದ್ರೆ ಆಲ್ರೆಡಿ ಕೆಲವೊಂದಿಷ್ಟು ಸ್ಟೆಪ್ಸ್ ನ ತಗೊಂಡಿದ್ರೆ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ಫ್ರಾಡ್ ಆಗೋದನ್ನ ಮತ್ತೆ ಸ್ಕ್ಯಾಮ್ ಆಗೋದನ್ನ ನಿಲ್ಸೋದಕ್ಕೆ ಅಂತ ಹೇಳ್ತಿದ್ದಾರೆ.
ಅದೇ ತರನ ನೋಡ್ರಿ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಲೋನ್ ರಿಕವರಿ ಪ್ರೊಸೆಸ್ಗೋಸ್ಕರ ಒಳ್ಳೆ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೇಳ್ತಿದ್ರೆ ಬ್ಯಾಂಕ್ ಅವರು ಕೂಡ ಏನಪ್ಪ ಅಂದ್ರೆ ಯಾರು ಫ್ರಾಡ್ ಮಾಡ್ತಾರಲ್ಲ ಅಂತವ್ರಿಗಿಂತ ಅಂತವ್ರನ್ನ ಗಮನದಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ರಿಸ್ಕ್ ಅಸೆಸ್ಮೆಂಟ್ ಇವ್ಯಾಲ್ಯುವೇಷನ್ ಮಾಡ್ಬೇಕು. ಅದಕ್ಕೂ ಏನಪ್ಪ ಅಂದ್ರೆ ಪ್ರತಿ ಕ್ವಾರ್ಟರ್ಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲೇನ್ ಮಾಡ್ಬೇಕಂದ್ರೆ ಪ್ರತಿ ವರ್ಷ ನಾವೇನ್ ಬ್ಯಾಡ್ ಲೋನ್ಸ್ ಅನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಕಮ್ಮಿ ಮಾಡ್ತೀವಲ್ಲ ಅದನ್ನ ಏನಪ್ಪ ಅಂದ್ರೆ ಅದಕ್ಕೊಂದಿಷ್ಟು ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೊಟ್ಟು ತೆಗೆದಾಕೋದ್ಕಿಂತ ಅದನ್ನ ಲೋನ್ ರಿಕವರಿ ಸಿಸ್ಟಮ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಗೆ ಹೆಚ್ಚು ರೆವಿನ್ಯೂನು ಉಳಿಯುತ್ತೆ, ಜೊತೆಗೆ ಏನಂದ್ರೆ ನಮ್ಮ ಹೆಲ್ತ್ ಫೈನಾನ್ಸ್ ಹೆಲ್ತ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ಒಂದು ಎಸ್ಟಾಬ್ಲಿಷ್ ಮಾಡೋದ್ರಿಂದ ನಿಮ್ಗೆ ಬ್ಯಾಡ್ ಬ್ಯಾಂಕ್ ರಿಯಲ್ ಸೊಲ್ಯೂಷನ್ ಆಗಲ್ಲ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನೀವು ಮೆಜರ್ಸ್ ಅನ್ನ ತಗೋಬೇಕು. ಯಾವ ತರ ಮೆಜರ್ಸ್ ಅನ್ನ ತಗೋಬೇಕಂದ್ರೆ ಇಂಡಿಯನ್ ಬ್ಯಾಂಕಿಂಗ್ ಅಸೋಸಿಯೇಷನ್ ಅವರು ಒಂದು ರೇಟಿಂಗ್ ಏಜೆನ್ಸಿ ಮಾಡಿ ಒಂದು ಲೋನ್ ಅನ್ನ ಕೊಡ್ಬೇಕಾದ್ರೆ ಏನಪ್ಪ ಅಂದ್ರೆ ಅವರು ಇದಕ್ಕೆ ಲೋನ್ ಕೊಡ್ಬೇಕಾ ಬೇಡ ಅಂತ ಸಜೆಷನ್ ಮಾಡ್ಬೇಕು. ಜೊತೆಗೆ ಬ್ಯಾಂಕ್ ಅವರು ಜೊತೆಗೆ RBI ಆಫೀಷಿಯಲ್ಸ್ ಕೂಡಿ ಯಾವ್ದಾದ್ರು ದೊಡ್ಡ ಲೋನ್ ಅನ್ನ ಅಪ್ರೂವ್ ಮಾಡೋಕ್ಕಿಂತ ಮುಂಚೆ ಸಮಾಲೋಚನೆ ಮಾಡಿ ಲೋನ್ ಕೊಟ್ರೆ ಅದು ರಿಕವರಿ ಆಗುತ್ತೆ ಇಲ್ಲ ಅಂತ ಯೋಚನೆ ಮಾಡಿ ಲೋನ್ ಅನ್ನ ಕೊಡ್ಬೇಕಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ NPA ನ ನೀವು ಪ್ರತಿದಿನ ಅಥವಾ ಪ್ರತಿ ವರ್ಷ ತೆಗೆದುಹಾಕೋದಕ್ಕಿಂತ ಅದನ್ನೇನ್ ಮಾಡ್ರಿ ರಿಕವರಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು ಇರ್ರೆಸ್ಪೆಕ್ಟಿವ್ ಆಫ್ ಸ್ಕ್ಯಾಮ್ಸ್ ಯಾವ ಬ್ಯಾಂಕ್ ಅಲ್ಲಿ ಎಷ್ಟಾಗಿದೆ ಅನ್ನೋದಕ್ಕಿಂತ ಈ ಸ್ಕ್ಯಾಮ್ಸ್ ಆಗೋದ್ರಿಂದ ನಮ್ಮ ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ಗೆ ಏನ್ ಹೊಡೆತ ಬೀಳುತ್ತೆ ಮತ್ತೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಏನ್ ಹೊಡೆತ ಬೀಳುತ್ತೆ ಅನ್ನೋದನ್ನ ಡಿಸ್ಕಷನ್ ಮಾಡಿದ್ವಿ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಹೆಲ್ತ್ ಸಿಸ್ಟಮ್ ಅಲ್ಲಿದೆ. ಸೊ ಇಲ್ಲೇನ್ ಹೇಳ್ತಿದ್ದಾರೆ ಅಂದ್ರೆ ಆಥರ್ ಕಂಪೆಂಡಿಂಗ್ ದ ಪಬ್ಲಿಕ್ ಹೆಲ್ತ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ವಿತ್ ಪ್ಲಾನ್ಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ಹೆಲ್ತ್ ಅಂಡ್ ಎಜುಕೇಶನ್ ತಮಿಳುನಾಡು ಹ್ಯಾಸ್ ಬಿಕಮ್ ನ್ಯಾಷನಲ್ ಲೀಡರ್ ಇನ್ ಡಿಸೀಸ್ ಪ್ರಿವೆನ್ಷನ್. ಅಂದ್ರೆ ಏನಿದೆ ರೋಗಗಳು ಬರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡೋದ್ರೊಳಗೆ ಏನಪ್ಪ ಅಂದ್ರೆ ತಮಿಳುನಾಡು ನ್ಯಾಷನಲ್ ಲೀಡರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ರೀಸೆಂಟ್ ಆಗಿ ತಮಿಳುನಾಡಲ್ಲಿ ಏನಾಗಿದೆಯಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅನ್ನ ಲಾಂಚ್ ಮಾಡಿದ್ದಾರೆ. ಯಾವಾಗಂದ್ರೆ ಪೋಸ್ಟ್ ಪ್ಯಾಂಡಮಿಕ್ ಏರಿಯಾ ಅಂದ್ರೆ ಈ COVID-19 ಬಂದೋಯ್ತಲ್ಲ ಅದಾದ್ಮೇಲೆ ಇದನ್ನ ಮಾಡಿದ್ದಾರೆ. ಇದಾದ್ಮೇಲೆ ನೋಡ್ರಿ ಇದರಿಂದ ಏನಪ್ಪ ಅಂದ್ರೆ ಅವ್ರ ಸೋಷಿಯಲ್ ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಅಲ್ಲಿ ಯಾವ ತರ ಈ ಮೆಡಿಕಲ್ ಸಿಸ್ಟಮ್ ಇತ್ತು ಹೆಲ್ತ್ ಸಿಸ್ಟಮ್ ಇತ್ತು ಅಂತಂದ್ರೆ ಯಾವ್ದಾದ್ರು ನೋಟಿಫೈಡ್ 24 ಡಿಸೀಸಸ್ ಬಂದ್ರೆ ಅವಾಗ ಏನಪ್ಪ ಅಂದ್ರೆ ಹೆಲ್ತ್ ಅಲ್ಲಿರುವಂತ ಡಾಕ್ಟರ್ಸ್ ಏನ್ ಮಾಡ್ತಿದ್ರು ಅಂದ್ರೆ ಹೆಲ್ತ್ ಆಫೀಸರ್ಸ್ ಮತ್ತೆ ಪಬ್ಲಿಕ್ ಡಿಪಾರ್ಟ್ಮೆಂಟ್ಗೆ ಏನ್ ಮಾಡ್ತಿದ್ರು ಅಂದ್ರೆ ಯಾವ ತರನಾಗಿ ಕೇಸ್ ಅನ್ನ ಡಿಟೆಕ್ಟ್ ಮಾಡ್ಬೇಕು, ಕೌಂಟ್ ಮಾಡ್ಬೇಕು, ಮತ್ತೆ ಆ ಕೌಂಟರ್ ಸ್ಪೆಸಿಫಿಕ್ ಡಿಸೀಸಸ್ ಅಂದ್ರೆ ಆ ಡಿಸೀಸ್ ಅನ್ನ ಪ್ರಿವೆಂಟ್ ಮಾಡಕ್ಕೆ ನೀವೇನೇನ್ ಸ್ಟೆಪ್ಸ್ ಕೊಡ್ಬೇಕು ಸ್ಟೆಪ್ಸ್ ತಗೋಬೇಕು ಅದನ್ನೇನ್ ಮಾಡ್ತಿದ್ರಪ್ಪ ಅಂದ್ರೆ ಬ್ರೀಫ್ ಮಾಡ್ತಿದ್ರು ಮತ್ತೆ ಔಟ್ ಬ್ರೇಕ್ ಆಗಿದ್ದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ಜೊತೆಗೆ ಈ ಡಾಟಾನ ಯಾವ ತರನಾಗಿ ಡಾಕ್ಯುಮೆಂಟ್ ಮಾಡ್ಕೋಬೇಕು. ಯಾಕಂದ್ರೆ ನೋಡ್ರಿ ಒಂದು ಡಿಸೀಸ್ ಒಂದ್ ಸರಿ ಬಂದು ಹೋದ್ರೆ ನಡೆಯಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಬರಕ್ಕಿಂತ ಮುಂಚೆ ನಾವೇನಪ್ಪ ಅಂದ್ರೆ ಆ ಡಿಸೀಸ್ ನ ಡಾಟಾ ಇಟ್ಕೋಬೇಕಾಗುತ್ತೆ. ಅವಾಗ ಮಾತ್ರ ನಾವೇನಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಪ್ರಿವೆನ್ಷನ್ ಮಾಡಕ್ಕಾಗುತ್ತೆ, ಅಂದ್ರೆ ನೀರು ತಡೆ ಹಿಡಿಯಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಅವಾಗ ಮೇಜರ್ ಎಪಿಡೆಮಿಕ್ ಆದಾಗ ಏನಾಗಿತ್ತಪ್ಪ ಅಂದ್ರೆ ಎಕ್ಸ್ಟ್ರಾಡಿನರಿ ಪವರ್ಸ್ ಯೂಸ್ ಮಾಡಿ ಸ್ಪೆಷಲಿ ಏನಪ್ಪಾ ಅಂದ್ರೆ 1897 ಎಪಿಡೆಮಿಕ್ಸ್ ಡಿಸೀಸ್ ಕಂಟ್ರೋಲ್ ಆಕ್ಟ್ ಅನ್ನ ಯೂಸ್ ಮಾಡಿ ಈ COVID-19 ಪ್ಯಾಂಡಮಿಕ್ ಅಲ್ಲಿ ಕೆಲಸನ ಮಾಡಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಈ ನಮ್ಗೇನ್ ಡಾಟಾ ಸಿಕ್ಕಿದ್ದಲ್ಲ ಇದರಿಂದ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಏನ್ ರೋಗ ಬಂದ್ರು ಕೂಡ ನಾವು ಅದನ್ನ ನಿವಾರಣೆ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಂಡಿಪೆಂಡೆಂಟ್ ಇಡಿಯಾಗ ನಾವು ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಅನ್ನ ಕನ್ಸಿಡರ್ ಮಾಡಿದಾಗ ಈ ಡಿಸೀಸ್ ಸರ್ವಿಲೆನ್ಸ್ ಮತ್ತೆ ಡಾಟಾ ಕಲೆಕ್ಷನ್ ಯಾರ ಮೇಲೆ ಹೆಚ್ಚಿಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತಂದ್ರೆ ನೋಡ್ರಿ ಈ ಪಬ್ಲಿಕ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಒಳಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಇದೆಯಲ್ಲ ಇವ್ರೇನ್ ಮಾಡ್ತಾರೆ ಅಂದ್ರೆ ಏನಾದ್ರೂ ಡಾಟಾ ಕಲೆಕ್ಟ್ ಮಾಡೋದಿದ್ರೆ ಅಥವಾ ಏನಾದ್ರೂ ಡಿಸೀಸ್ ಔಟ್ ಬ್ರೇಕ್ ಆದ್ರೆ ಫಸ್ಟ್ ರೆಸ್ಪಾನ್ಸ್ ಮಾಡೋರು ಯಾರಪ್ಪ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ ಹೇಳ್ತಿದ್ದಾರೆ, ಆಫ್ಟರ್ ಡಿಸೀಸ್ ಸ್ಟ್ರಕ್ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೋಡ್ರಿ ಹಾಗಾದ್ರೆ ಹೆಲ್ತ್ ಅಂದ್ರೆ ಏನು, ಆರೋಗ್ಯ ಅಂದ್ರೆ ಏನಂತಂದ್ರೆ, ಸೊ ನೋಡ್ರಿ ಎರಡು ಡೆಫಿನೇಷನ್ ಕೊಡ್ತಾರೆ, ಒಂದು ಸಬ್ಜೆಕ್ಟಿವ್ ಇನ್ನೊಂದು ಆಬ್ಜೆಕ್ಟಿವ್ ಡೆಫಿನೇಷನ್ ಕೊಡ್ತಾರೆ. ಸಬ್ಜೆಕ್ಟಿವ್ ಪ್ರಕಾರ ಏನಪ್ಪ ಅಂದ್ರೆ ಫಿಸಿಕಲ್ ಮೆಂಟಲ್ ಮತ್ತೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂದ್ರೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಮತ್ತೆ ಸಾಮಾಜಿಕವಾಗಿ ಚೆನ್ನಾಗಿರೋದು. ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ ಅಬ್ಸೆನ್ಸ್ ಆಫ್ ಡಿಸೀಸ್ ವ್ಯಾಲಿಡೇಟೆಡ್ ವಿತ್ ಎವಿಡೆನ್ಸ್ ಅಂದ್ರೆ ಯಾವುದೇ ತರನಾದಂತ ರೋಗಗಳು ಇಲ್ಲದೆ ಇರೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಆರೋಗ್ಯ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಹೆಲ್ತ್ ಸಿಸ್ಟಮ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಎರಡು ಸಿಸ್ಟಮ್ ಅದು ಇದೆ ಅಂತ ಹೇಳ್ತಿದ್ದಾರೆ. ಒಂದೇನಪ್ಪ ಅಂದ್ರೆ ಕಾಮನ್ ಗೋಲ್ ಏನಂದ್ರೆ ನಮ್ಮ ಏನು ನಾಗರಿಕರಿದ್ರಲ್ಲ ಅವರ ಹೆಲ್ತ್ ಅನ್ನ ಇಂಪ್ರೂವ್ ಮಾಡೋದು ಮತ್ತೆ ಹೆಲ್ತ್ ಇಂಡಿಕೇಟರ್ಸ್ ನ ಜಾಸ್ತಿ ಮಾಡೋದು ಅಂತ ಹೇಳ್ತಿದ್ದಾರೆ. ಫಸ್ಟ್ ನಮ್ಮ ಸಿಟಿಸನ್ಸ್ ಅಂದ್ರೆ ನಾಗರಿಕರ ಹೆಲ್ತ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರ ಹೆಲ್ತ್ ಅನ್ನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡೋದು, ಇವು ಎರಡು ಸಿಸ್ಟಮ್ ಇದಾವ ಅಂತ ಹೇಳ್ತಿದ್ದಾರೆ. ಸೊ ಪಬ್ಲಿಕ್ ಹೆಲ್ತ್ ಸಿಸ್ಟಮ್ ಏನಿದೆಯಲ್ಲ ಇದೇನ್ ಮಾಡುತ್ತಪ್ಪ ಅಂದ್ರೆ ಸೋಷಿಯಲ್ ಮತ್ತೆ ಎನ್ವೈರನ್ಮೆಂಟ್ ಡಿಸೀಸ್ ಇರ್ತಿಲ್ಲ ಅದಕ್ಕೆ ಟಾರ್ಗೆಟ್ ಮಾಡಿ ಅದನ್ನ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಪಿಡೆಮಾಲಜಿ ಅಂದ್ರೆ ಏನಪ್ಪ ಅಂದ್ರೆ ಇದು ನೋಡ್ರಿ ಪಬ್ಲಿಕ್ ಹೆಲ್ತ್ನ ಒಂದು ಫೌಂಡೇಶನ್ ಸೈನ್ಸ್ ಅಂತ ನಾವು ಕರಿಬಹುದಾಗಿದೆ. ಈಗ ಡಿಸೀಸ್ ಸರ್ವಿಲೆನ್ಸ್ ಅಂದ್ರೆ ರೋಗ ಬಂದಾಗ ನಾವೇನು ಸರ್ವಿಲೆನ್ಸ್ ಮಾಡ್ತೀವಲ್ಲ
ಸರ್ವಿಲೆನ್ಸ್ ಅಂದ್ರೆ ಈ ಸರ್ವಿಲೆನ್ಸ್ ಅಂದ್ರೆ ನಾವೇನೀಗ ಅದನ್ನ ಜಾಗೃತಿ ಮಾಡೋದಾಗ್ಲಿ ಅವೇರ್ನೆಸ್ ಮೂಡಿಸೋದಾಗ್ಲಿ ಅಥವಾ ಎಷ್ಟು ಎಲ್ಲಿ ಹರಡಿದೆ ಅಂತ ನೋಡ್ತೀವಲ್ಲ ಅದನ್ನ ಏನಂತ ಕರಿತೀವಿ ಅಂದ್ರೆ ಸರ್ವಿಲೆನ್ಸ್ ಕರಿತೀವಿ. ಸೊ ಈ ಡಿಸೀಸ್ ಸರ್ವಿಲೆನ್ಸ್ ಮತ್ತೆ ಎಪಿಡೆಮಾಲಜಿ ಏನಪ್ಪ ಅಂದ್ರೆ ಒಂದೇ ಕಾಯಿನ್ ಎರಡು ಭಾಗಗಳು ಅಥವಾ ಎರಡು ಮುಖಗಳು ಅಂತ ಹೇಳ್ತಿದ್ದಾರೆ, ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಡಿಸೀಸ್ ಸರ್ವಿಲೆನ್ಸ್ ಇಂದ ನಮ್ಗೆ ಏನಪ್ಪ ಅಂದ್ರೆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಸಿಗುತ್ತೆ, ಅಂದ್ರೆ ಎಲ್ಲಿ ಏನಾಗಿದೆ ಅಂತಂದ್ರೆ. ನೆಕ್ಸ್ಟ್ ಎಪಿಡೆಮಾಲಜಿಯಿಂದ ನಮ್ಗೆ ಏನ್ ಸಿಗುತ್ತಪ್ಪ ಅಂದ್ರೆ ಡಾಟಾ ಸಿಗುತ್ತೆ, ಅದರಿಂದ ನಾವೇನಂದ್ರೆ ಯಾವ ತರನಾಗಿ ಪ್ಲಾನಿಂಗ್ ಅನ್ನ ಮಾಡಬಹುದು ಅಂತ ಗೊತ್ತಾಗುತ್ತೆ. ಸೊ ಫಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಸಿಗೋದ್ರಿಂದ ಸೊ ಎಲ್ಲಿ ಕೇಸ್ ಬಂದಿದೆ, ಯಾವ ತರನಾಗಿ ನಾವಲ್ಲಿ ಪ್ರಿವೆನ್ಷನ್ ಅಥವಾ ಯಾವ ತರನಾಗಿ ಅಲ್ಲಿ ಕಂಟ್ರೋಲ್ ಮಾಡ್ಬೇಕಂತ ಸಿಕ್ಕರೆ. ಸೆಕೆಂಡ್ ಅಲ್ಲಿ ಏನಂದ್ರೆ ಡಾಟಾ ಸಿಗೋದ್ರಿಂದ ಅದನ್ನ ಯಾವ ತರನಾಗಿ ಪ್ರಿವೆಂಟ್ ಮಾಡಬಹುದು, ಪ್ಲಾನ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಸೊ ನೋಡ್ರಿ, ಈ COVID-19 ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಎಪಿಡೆಮಿಯಾಲಜಿಯಲ್ಲಿ ಡಾಟಾ ಸಿಗದೆ ಇರೋದ್ರಿಂದ ಏನಾಯ್ತಪ್ಪ ಅಂದ್ರೆ ಪ್ಲಾನಿಂಗ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಇಂಡಿಯಾದಲ್ಲಿ ಏನಪ್ಪ ಅಂದ್ರೆ ಗುಡ್ ಎಪಿಡೆಮಿಯಾಲಜಿಸ್ಟ್ ಇದ್ರು ಕೂಡ ನಾವೇನಂದ್ರೆ ಅದ್ರ ಎಕ್ಸ್ಪರ್ಟೀಸ್ ಮತ್ತೆ ಪ್ರಿಡಾಮಿನೆಟ್ಲಿ ನಾವೇನಪ್ಪ ಅಂದ್ರೆ ರಿಸರ್ಚ್ ಅಲ್ಲಿ ತಗೊಂಡಿಲ್ಲ. ಅವ್ರೇನ್ ಮಾಡ್ತಿದಾರೆ ಅಂದ್ರೆ ಬರೀ ಟೀಚಿಂಗ್ ಅಲ್ಲಿ ಮಾತ್ರ ಇದಾರೆ, ಏನ್ ಎಪಿಡೆಮಿಯಾಲಜಿಸ್ಟ್ ಇದಾರಲ್ಲ ಬರೀ ಟೀಚಿಂಗ್ ಅಲ್ಲಿ ಮಾತ್ರ ಇದಾರೆ. ಅವ್ರನ್ನ ನಾವೇನ್ ಮಾಡ್ಬೇಕಂದ್ರೆ ಹೆಚ್ಚು ಡಿಸ್ಟ್ರಿಕ್ಟ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಅಥವಾ ಡಿಸಿಪ್ಲಿನ್ ಫಾರ್ ಮ್ಯಾನೇಜಿಂಗ್ ಪಬ್ಲಿಕ್ ಹೆಲ್ತ್ ಅಂದ್ರೆ ರಿಸರ್ಚ್ ಅಲ್ಲಿ ಅವ್ರನ್ನ ಡಾಟಾ ಕಲೆಕ್ಷನ್ ಯೂಸ್ ಮಾಡ್ಕೋಬೇಕಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಆತರ ಹೇಳ್ತಾ ಹೋಗ್ತಾರಂದ್ರೆ ಬ್ರಿಟಿಷ್ ಪ್ರೆಸಿಡೆಂಟ್ಸ್ ಅಲ್ಲಿ ಮದ್ರಾಸ್ ಇದೆಯಲ್ಲ ಅದು ಏನಪ್ಪ ಅಂದ್ರೆ ಫಸ್ಟ್ ಪಬ್ಲಿಕ್ ಹೆಲ್ತ್ ಆಕ್ಟ್ ಅನ್ನ ರಿಟೈನ್ ಮಾಡ್ಕೊಂತು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಂಡ್ ಪ್ರಿವೆನ್ಷನ್ ಮೆಡಿಸಿನ್ ಇದೆಯಲ್ಲ ಅದು 1930 ಎಸ್ಟಾಬ್ಲಿಷ್ ಆದ್ರೂ ಕೂಡ ಅದನ್ನ ಇನ್ನೂ ಕೂಡ ಫಂಕ್ಷನ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ತಮಿಳ್ನಾಡು ಆದ್ಮೇಲೆ ನೋಡ್ರಿ, ಈ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಂಡ್ ಪ್ರಿವೆಂಟಿವ್ ಮೆಡಿಸಿನ್ ಇದೆಲ್ಲ ಇದಕ್ಕೆ ಏನ್ ಕೊಟ್ರಪ್ಪ ಅಂದ್ರೆ ಪ್ರೈಮರಿ ಹೆಲ್ತ್ ಸರ್ವಿಸ್ ಅನ್ನ ಕೊಟ್ರು. ಸೊ ನೋಡ್ರಿ, ಪ್ರೈಮರಿ ಹೆಲ್ತ್ ಸರ್ವಿಸ್ ಅಂದ್ರೆ ಈಗ ನಮ್ಗೆ ಚಿಕ್ಕ ಪುಟ್ಟ ರೋಗಗಳು ಬಂದಾಗ ನಾವೇನ್ ಡಾಕ್ಟರ್ ಹತ್ರ ಹೋಗ್ತೀವಲ್ಲ ಅದಕ್ಕೆ ಪ್ರೈಮರಿ ಅಂತ ಕೊಡ್ತೀವಿ. ಸೆಕೆಂಡರಿ ಅಂದ್ರೆ ಏನಪ್ಪ ಅಂದ್ರೆ ಅದಕ್ಕೆ ಸ್ಪೆಷಲೈಸೇಷನ್ ಬೇಕು. ಟರ್ಷರಿ ಅಂದ್ರೆ ಏನಪ್ಪ ಅಂದ್ರೆ ಸ್ಪೆಷಲೈಸೇಷನ್ ವಿತ್ ಇಕ್ವಿಪ್ಮೆಂಟ್ ಬೇಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟರ್ಷರಿ ಹೆಲ್ತ್ ಸೆಕ್ಟರ್ ಅಂತ ಕರಿತೀವಿ. ಸೊ ಈ ಪ್ರೈಮರಿ ಹೆಲ್ತ್ ಸೆಕ್ಟರ್ ನ ಏನಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಅಂಡ್ ಪ್ರಿವೆನ್ಷನ್ ಮೆಡಿಸಿನ್ ಕೊಟ್ರಿ. ಸೆಕೆಂಡರಿ ಹೆಲ್ತ್ ಸೆಟಪ್ ನ ಯಾರಿಗಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಸರ್ವಿಸ್ ಕೊಟ್ರೆ. ಟರ್ಸರಿ ಹೆಲ್ತ್ ಸೆಕ್ಟರ್ ನ ಯಾರಿಗೆ ಕೊಟ್ರಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಅವ್ರಿಗೆ ಕೊಟ್ರು ಅಂತ ಹೇಳ್ತಿದ್ದಾರೆ. ಮೂರು ಕೂಡ ಏನಪ್ಪ ಅಂದ್ರೆ ಹೆಲ್ತ್ ಮಿನಿಸ್ಟ್ರಿ ಕೆಳಗಡೆ ಕೆಲಸವನ್ನ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, 2017ರಲ್ಲಿ ಅವ್ರದೇ ನ್ಯಾಷನಲ್ ನಮ್ದೇ ನ್ಯಾಷನಲ್ ಹೆಲ್ತ್ ಪಾಲಿಸಿ ಅಂತಲ್ಲ, ಇದೇನ್ ಮಾಡ್ತಿದೆ ಅಂದ್ರೆ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ನ ಇನ್ನೂ ಕೂಡ ರೋಬಸ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಮೆಡಿಕಲ್ ಪ್ರೊಫೆಷನಲ್ ಏನ್ ಪ್ರೈವೇಟ್ ಇಂಡಸ್ಟ್ರಿ ಟರ್ಸರಿಯಲ್ಲಿ ಕೆಲಸ ಮಾಡ್ತಿದಾರಲ್ಲ ಅವ್ರು ನಮ್ಮನ್ನ ಏನಪ್ಪ ಅಂದ್ರೆ ಹೆಮ್ಮೆ ಪಡೋಂಗ್ ಮಾಡಿದ್ದಾರೆ. ಯಾಕಂದ್ರೆ ಬೇರೆ ಬೇರೆ ದೇಶಗಳಿಂದ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ದೇಶಕ್ಕೆ ಈ ಮೆಡಿಕಲ್ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಇಂದ ಏನಪ್ಪ ಅಂದ್ರೆ ಅವ್ರಿಗೇನಾದ್ರೂ ಸರ್ಜರಿ ಆಗದಿದ್ರೆ ನಮ್ಮ ದೇಶಕ್ಕೆ ಬರ್ತಿದ್ದಾರೆ. ಹೀಗಾಗಿ ಏನಂದ್ರೆ ನಮ್ಮ ದೇಶಕ್ಕೆ ಹೆಚ್ಚು ಹೆಮ್ಮೆ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಪ್ಯಾರಾಡಾಕ್ಸಿಮಿಟಿ ಅಂದ್ರೆ ಒಂದು ಏನಂದ್ರೆ ನಮ್ಮ ಸಿಟಿಸನ್ಸ್ ಜಾಸ್ತಿ ಪೇ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಮಗೆ ಅದು ಉದಾಸೀನ ಅನ್ಸುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ತಮಿಳ್ನಾಡು ಅಚೀವ್ಮೆಂಟ್ ಏನಂತ ಹೇಳ್ತಾರೆ ನೋಡ್ರಿ, ತಮಿಳ್ನಾಡು ಏನಪ್ಪ ಅಂದ್ರೆ ದೇಶದಲ್ಲೇ ಫಸ್ಟ್ ಯಾವ್ದನ್ನ ಎಲಿಮಿನೇಟ್ ಮಾಡಕಂದ್ರೆ ಸ್ಮಾಲ್ ಪಾಕ್ಸ್ ಡಿಸೀಸು, ಗೋನಿಯಾ, ವಾರ್ನ್, ಪೋಲಿಯಾ, ಮಿಲಾಸಿಸ್ ಮೊರ್ಟಾಲಿಟಿ ಮತ್ತೆ ಇದು ಫಸ್ಟ್ ಡಾಕ್ಯುಮೆಂಟ್ ಮಾಡಿದ ಯಾವ್ದಪ್ಪ ಅಂದ್ರೆ ಜಪನೀಸ್ ಎನ್ಸೆಫಾಲಿಟಿಸ್ ಅನ್ನ ಇದೇನಪ್ಪ ಅಂದ್ರೆ ಫಸ್ಟ್ ಡಾಕ್ಯುಮೆಂಟ್ ಮಾಡಿದ್ದು. ಅದೇ ತರನಾಗಿ ಡೆಂಗ್ಯೂ ವೈರಸ್ ಟೈಪ್ 1 ಟು ಟೈಪ್ 4 ನ ಯೂರೋ ಡಾಕ್ಯುಮೆಂಟ್ ಮಾಡಿದ್ದು. ಅದೇ ತರನಾಗಿ HIV ಮತ್ತೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ಸ್ ಅನ್ನು ಕೂಡ ಏನಪ್ಪಾ ಅಂದ್ರೆ ತಮಿಳ್ನಾಡೇ ಫಸ್ಟ್ ಡಾಕ್ಯುಮೆಂಟ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ತಮಿಳ್ನಾಡಲ್ಲಿ ನಾರ್ತ್ ಅರ್ಕ್ರೋಟ್ ಅಂತ ಏನು ಡಿಸ್ಟ್ರಿಕ್ಟ್ ಇದೆಯಲ್ಲ ಅವ್ರೇನ್ ಮಾಡ್ತಾರಂದ್ರೆ ಡಿಸೀಸ್ ಸರ್ವಿಲೆನ್ಸ್ ಮಾಡೆಲ್ ಅನ್ನ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ ಇದರಿಂದ ಏನಂದ್ರೆ ಪಲ್ಸ್ ಪೋಲಿಯೋ ಇಮ್ಯುನೈಸೇಷನ್ ಕೂಡ ಜಾಸ್ತಿ ಐತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಓವರ್ ಆಲ್ ನಾವು ನೋಡೋದಾದ್ರೆ ತಮಿಳ್ನಾಡು ಏನಿದೆಯಲ್ಲ ಪಬ್ಲಿಕ್ ಹೆಲ್ತ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ. ಸೊ ಈ ತಮಿಳ್ನಾಡು ಮಾಡೆಲ್ ಅನ್ನ ನಾವೇನಪ್ಪ ಅಂದ್ರೆ ಎಂಟೈರ್ ಇಂಡಿಯಾ ತುಂಬಾ ಅಳವಡಿಸ್ಕೊಂಡ್ರೆ ನಮ್ಮಲ್ಲಿ ಏನೀಗ ಡಿಸೀಸ್ ಕಂಟ್ರೋಲ್ ಮಾಡ್ಬೇಕಲ್ಲ ಇನ್ನೂ ಕೂಡ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು ಅಂತ ಆತರ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದು ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಾಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.